यत्न प्रकरण इन्नु अनेक आयाम अनेक अनुमान सत सर्चा निर्दिष्ट चौकटली नोड़ो प्रयत्न चर्चा चौकटू रीति मोदल अधिवेशनदल्ले वर्गावणे दंधे कमीशन आरोप एदुरिस्ता सरकार मुंदिरुव सवालुगळु आ सवालुगळिगे परिहारवन्न कंडुकोळ्ळोके कांग्रेस हेळिता सूत्रगळु एनु अंत ईग इदे भ्रष्टाचार इदे हगरणद विचारगळन्न इट्टुकोंडे चुनावणेयन्न एदुरिस्तु कांग्रेस अदरल्लि गेलुवन्न कूड साधिसितु आदरे अधिकार हिडिदु केलवे केल दिन इनफ्याक्ट एरडु तिंगळु कूड कंप्लीट आगिल्ल आग्ले अंतद्दे आरोप तन्न मेले ಇದರಿಂದ ಆಚೆ ಬರಲೇಬೇಕಾದ ಅನಿವಾರ್ಯತೆ ಆ ಅನಿವಾರ್ಯತೆಗೆ ಪರಿಹಾರ ಏನಾದರೂ ಇದ್ಯಾ ಕಾಂಗ್ರೆಸ್ನ ಮುಂದೆ ಅಂತ ಇನ್ನು ಗ್ಯಾರಂಟಿಗಳ ಕಮಿಟ್ಮೆಂಟ್ ನೊಂದಿಗೆ ಬಜೆಟ್ ಮಂಡನೆಗೆ ಮುಂದಾಗಿರುವ ಸರ್ಕಾರಕ್ಕೆ ಹೊಸ ಟೆನ್ಷನ್ ಅನ್ನು ತಂದಿಟ್ಟುವ ಪ್ರತಿಪಕ್ಷಗಳು ನಿಮ್ಮ ತಟ್ಟೆಯಲ್ಲಿರುವ ಹುಳುಕುಗಳನ್ನು ಮೊದಲು ಸರಿಪಡಿಸಿಕೊಳ್ಳಿ ಅದರ ಜೊತೆಗೇನೇ ನೀವೇ ಕೊಟ್ಟಿರುವ ವಾಗ್ದಾನದ ಕತೆ ಏನಾಯಿತು ಅದರ ವಿವರಣೆ ಕೂಡ ನೀಡಿ ಹೀಗೆ ಬ್ಯಾಕ್ ಟು ಬ್ಯಾಕ್ ಪ್ರೆಶರ್ ಬಿಲ್ಡ್ ಮಾಡ್ತಾ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಲ್ಲಿ ತಕ್ಕ ಮಟ್ಟಿಗೆ ಯಶಸ್ವಿ ಆದ್ವಾ ಪ್ರತಿಪಕ್ಷಗಳು ಇನ್ನು ನಾಗಮಂಗಲ ಡಿಪೋ ಡ್ರೈವರ್ ಆತ್ಮಹತ್ಯೆ ಯತ್ನ ಕೇಸ್ ಇದರ ತನಿಖೆಗೆ ಕೊಟ್ಟು ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳತಾ ರಾಜ್ಯ ಸರ್ಕಾರ ವರ್ಗಾವಣೆ ದಂಧೆ ಅನ್ನೋ ಗಂಭೀರ ಆರೋಪವನ್ನ ಮಾಡಿದ್ರು ಕುಮಾರಸ್ವಾಮಿ ಸಾಕ್ಷ್ಯ ಎಲ್ಲಿ ಅಂತ ಹೇಳಿ ಕಾಂಗ್ರೆಸ್ ನವರು ಕೇಳ್ತಾ ಇದ್ದ ಸಂದರ್ಭದಲ್ಲೇ ಇದೇ ವರ್ಗಾವಣೆಯ ಟೆನ್ಷನ್ ನಿಂದಲೇ ಇದೇ ವರ್ಗಾವಣೆಯ ಒತ್ತಡದಿಂದಲೇ ಇದೇ ವರ್ಗಾವಣೆಯ ಕಿರುಕುಳದಿಂದಲೇ ನಾನು ಆತ್ಮಹತ್ಯೆ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿ ಡೆತ್ ನೋಟ್ ಅನ್ನು ಬರೆದಿಟ್ಟು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು ಆ ಡಿಪೋದ ಡ್ರೈವರ್ ನಾಗಮಂಗಲ ಡಿಪೋದ ಡ್ರೈವರ್ ಕಂ ನಿರ್ವಾಹಕ ಆದ್ರೆ ಈಗ ಸತ್ಯಕ್ಕೆ ತನಿಖೆ ಕೊಟ್ಟಿದೀವಿ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದ್ರೆ ಆದ್ರೆ ಸಾಕ್ಷಿ ಇಷ್ಟು ಸಾಕಾಗೋದಿಲ್ವಾ ಅನುಮಾನವನ್ನ ಮತ್ತಷ್ಟು ಬಲಪಡಿಸೋದಿಲ್ವಾ ಅಂತ ಹೇಳಿ ಇನ್ನು ಬಿಜೆಪಿಯ ಟ್ವೀಟ್ ಶ್ಯಾಡೋ ಸಿಎಂ ಅಂತ ಹೇಳಿ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ಕಮಿಷನ್ ವರ್ಗಾವಣೆ ದಂದೆ ಇದೆಲ್ಲದರಿಂದಾಗಿ ಶ್ಯಾಡೋ ರಾಜಕಾರಣಕ್ಕೆ ಹೊಸ ಆಯಾಮಗಳು ಸಿಕ್ಕಿಬಿಡ್ತಾ ಇದರ ಬಗ್ಗೆ ಕೂಡ ಚರ್ಚೆ ಮಾಡೋದಿದೆ ಈ ಚರ್ಚೆಯನ್ನ ಪ್ರಾರಂಭ ಮಾಡೋಕ ಮುಂಚೆ ಇವತ್ತಿನ ರಾಜಕೀಯ ವಿದ್ಯಮಾನಗಳು ರಂಗೇರಿದ್ದು ರಾಜಕಾರಣಿಗಳ ಮಾತಿನಿಂದ ಅದರಲ್ಲೂ ನೆನ್ನೆಯಿಂದ ಸದ ಮಾಡ್ತಾ ಇರೋದು ಕುಮಾರಸ್ವಾಮಿ ಜೇಬಿಂದ ಹೊರಗೆ ಬಂದ ಆ ಪೆನ್ ಡ್ರೈವ್ ಆ ಪೆನ್ ಡ್ರೈವ್ ನಲ್ಲಿ ಅಡಗಿದ್ಯ ರಹಸ್ಯ ಅಂತ ಹೇಳಿ ಈ ರಹಸ್ಯದ ಕುರಿತಾಗಿ ಹಾಗೆ ರಹಸ್ಯವನ್ನ ಈವರೆಗೂ ಕೂಡ ರಹಸ್ಯವಾಗಿ ಇಟ್ಕೊಂಡಿರೋದು ಯಾಕೆ ಅನ್ನೋದರ ಕುರಿತಾಗಿ ಸ್ಟೇಟ್ಮೆಂಟ್ ಗಳಿದೆ ರಾಜಕೀಯ ನಾಯಕರಗಳದ್ದು ಕೇಳಿಸಿಕೊಳ್ಳೋಣ ಎರಡು ಟ್ರಾನ್ಸ್‌ಫರ್ ಆಗವೆ ಎನರ್ಜಿ ಡಿಪಾರ್ಟ್ಮೆಂಟ್ ನಲ್ಲಿ ಒಂದೊಂದಕ್ಕೆ 10 ಕೋಟಿ ಈ ರಾಜ್ಯದ ಮುಖ್ಯಮಂತ್ರಿಯ ನೆರಳಿನಲ್ಲೇ ಏನೇನ್ ನಡೆಯುತ್ತಿದೆ ಅನ್ನೋದು ಬೀದಿಲಿ ಜಗಜ್ಜಾಹಿರ ಅವರು ದ್ವೇಷದಿಂದ ಇವೆಲ್ಲ ಮಾತಾಡ್ತಾ ಇದ್ದಾರೆ ಸರ್ಕಾರ ಬಂದಿದೆ ಜನರಲ್ ಟ್ರಾನ್ಸ್‌ಫರ್ ನಲ್ಲಿ ಟ್ರಾನ್ಸ್‌ಫರ್ ಗಳು ಮಾಡಲೇಬೇಕು ಅದಕ್ಕೆ ದಂಧೆ ನಡೆದಿದೆ ಲಂಚ ನಡೆದಿದೆ ಅಂತ ಹೇಳತಕ್ಕಂತ ವಿಧವಲ್ಲ ಅದು ಸುಳ್ಳು ಆರೋಪ ಕುಮಾರಸ್ವಾಮಿ ಅವರು ಯಾವಾಗಲೂ ಕೂಡ ಇದಿರೇ ಇಟ್ಟಲ್ ರನ್ ಕೇಸ್ ಅವರು ಯಾವಾಗಲೂ ಯಾವುದನ್ನ ಇವತ್ತಿನವರಿಗೆ ಆರೋಪ ಮಾಡಿದರಲ್ಲ ಲಾಜಿಕಲ್ ಎಂಡ್ ತಕೊಂಡು ಹೋಗಿದ್ದಾರೆ ತೋರಿಸಿ ನೋಡೋಣ ಒಂದು ಆದ್ರೆ ಅದೇನು ಎಂಪ್ಟಿ ಅಲ್ಲ ಒರಿಜಿನಲ್ ಅದು ಈ ದಾಖಲಾತಿ ಇಟ್ಟಾಗ ಅದಕ್ಕೆ ನಿಜವಾದಂತ ಕಲ್ಪಿಟ್ಗಳೇನಿದ್ದಾರೆ ಈ ವಸೂಲಿ ಏನು ನಡೀತಾ ಇದೆ ಇದನ್ನ ನಿಲ್ಲಿಸತಕ್ಕಂತ ಶಕ್ತಿ ಇದೆಯಾ ಈ ರಾಜ್ಯದ ಮುಖ್ಯಮಂತ್ರಿ ಕೈನಲ್ಲಿ ಇನ್ನು ಹೀಗೆ ಹೇಳಿಕೆಯನ್ನ ನೀಡಿದ ಹಾಲಿ ಸಿಎಂ ಹಾಗೆ ಮಾಜಿ ಸಿಎಂ ಇವರಿಬ್ಬರ ಮಕ್ಕಳು ಕೂಡ ಚುನಾವಣಾ ಪಾಲಿಟಿಕ್ಸ್ ನಲ್ಲಿ ಗೆದ್ದಿಲ್ಲ ಅಥವಾ ಚುನಾವಣಾ ಪಾಲಿಟಿಕ್ಸ್ ದೃಷ್ಟಿಯಿಂದ ನಾವು ನೋಡೋದಾದ್ರೆ ಸತ್ಯಕ್ಕೆ ಆಕ್ಟಿವ್ ಆಗಿಲ್ಲ ಆದ್ರೆ ಇವರಿಬ್ಬರ ಮಾತುಗಳಲ್ಲಿ ಮಾತ್ರ ಇಬ್ಬರ ಮಕ್ಕಳು ಕೂಡ ಬಹಳ ಆಕ್ಟಿವ್ ಆಗಿದ್ರು ಇವತ್ತು ಯಾಕೆ ಹೇಳ್ತಿದ್ದೀನಿ ಇದನ್ನ ಅನ್ನೋದನ್ನ ವಿವರಿಸುತ್ತೆ ಮಾಜಿ ಮುಖ್ಯಮಂತ್ರಿ ಹಾಗೆ ಹಾಲಿ ಮುಖ್ಯಮಂತ್ರಿಗಳ ಮಾತುಗಳು ರಾಜ್ಯದಲ್ಲಿ ದೇಶದಲ್ಲಿ ಜಿಎಸ್ಟಿ ಅನ್ನೋದು ಬಂತು ಈಗ ಈ ಸರ್ಕಾರದಲ್ಲಿ ಅದೆಂತದೋ ವೈಎಸ್ಟಿ ಅಂತ ತೆರಿಗೆ ಶುರುವಾಗಿದೆ ಅಂತೆ ಅದೆಲ್ಲ ಚರ್ಚೆ ಆಗಬೇಕಲ್ಲ ಈಗ ಸ್ವಲ್ಪ ಪತ್ತೆಹಚ್ಚಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ವೈಎಸ್ಟಿ ಟ್ಯಾಕ್ಸ್ ನ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಸರ್ಕಾರದಲ್ಲಿ ಇತ್ತಿಂದ್ರ ಅವರೇನು ಅವರು ಎಂಎಲ್ಎ ಅಲ್ವಾ ಎಕ್ಸ್ ಎಂಎಲ್ಎ ಆಗಿರಲಿಲ್ವಾ ವೈಎಸ್ಟಿ ಟ್ಯಾಕ್ಸ್ ಅಂತ ಟ್ಯಾಕ್ಸ್ ಅವರ ಮನೆಯಲ್ಲಿ ಇದ್ದಾರೆ ಹಾಗಾದ್ರೆ ಅವರ ಮನೆ ಮಗ ಇದ್ದನಲ್ಲ ಅವರ ಮನೆ ಮಗನ ಮೇಲೆ ಏನಂತ ಕರೆಯೋದು ಅವರ ಅಣ್ಣನ ಮಕ್ಕಳೆಲ್ಲ ಎಂಎಲ್ಎ ಇವರೆಲ್ಲ ಆಗಿದ್ದಾರಲ್ಲ ಏನಂತ ಕರೀಬೇಕು ಅವರಿಗೆ ನನ್ನ ಮಗ ಯಾವತ್ತಾದರೂ ನಾನು ಮುಖ್ಯಮಂತ್ರಿ ಇದ್ದಾಗ ವರ್ಗಾವಣೆ ದಂಧೆಗೋ ಇಲ್ಲ ನನ್ನ ಸರ್ಕಾರದ ಮುಖ್ಯಮಂತ್ರಿ ಸ್ಥಾನದಲ್ಲಿ ದುರುಪಯೋಗ ಪಡಿಸತಕ್ಕಂತ ಯಾವುದಾದರೂ ಒಂದು ಘಟನೆ ಇವತ್ತು ಯಾರಾದರೂ ಪ್ರೂವ್ ಮಾಡಿದ್ರೆ ರಾಜಕೀಯದಿಂದಲೇ ನಿವೃತ್ತಿ ಹೊಂದ್ಬಿಡ್ತೀನಿ ರಾಜಕೀಯದಿಂದಲೇ ನಿವೃತ್ತಿ ಹೊಂದ್ಬಿಡ್ತೀನಿ ಇನ್ನು ಈ ದಂಧೆ ವರ್ಗಾವಣೆಯ ಪಾಲಿಟಿಕ್ಸ್ ಎಲ್ಲ ಆರೋಪಗಳ ನಡುವೆನೇ ನಡೆದು ಹೋಯಿತು ಒಂದು ಘಟನೆ ನಾಗಮಂಗಲ ಡಿಪೋದಲ್ಲಿ ಅಲ್ಲಿನ ಚಾಲಕ ಕಂ ನಿರ್ವಾಹಕ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದು ಇದು ಕೂಡ ರಾಜಕೀಯ ಆರೋಪ ಪ್ರತ್ಯಾರೋಪದ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಮಾತನಾಡಿದ್ರು
ಅದಾದ ನಂತರದಲ್ಲಿ ಸ್ಪಷ್ಟೀಕರಣ ಕೊಡೋ ಪ್ರಯತ್ನವನ್ನ ಚಲುವರಾಯಸ್ವಾಮಿ ಅವರು ಕೂಡ ಮಾಡಿದ್ರು. ಇದರ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಈ ವಿಚಾರವನ್ನ ಪ್ರಸ್ತಾಪಿಸಿದ್ರು. ರಾಜಕಾರಣ ಮಾಡಲಿ, ಇನ್ನು ಒಂದು ತಿಂಗಳಾಗಲಿಲ್ಲ ಅಧಿಕಾರಕ್ಕೆ ಬಂದು, ಇವನ್ ಶಾಶ್ವತನ ಇದು ಮಂತ್ರಿಯ ಅಧಿಕಾರ ದರ್ಪ ಈ ಮಟ್ಟಕ್ಕೆ ಹೋಗಬಾರದು. ಅವರು ಬಿಸಸ್ಸು ಪಂಚಾಯತಿ ಮೆಂಬರ್ ಚೇರ್ಮನ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ರಾಜಕೀಯ ಇರಬಹುದು ಅಂತ ಅನ್ಸುತ್ತೆ ನನಗೆ. ಟ್ರಾನ್ಸ್ಫರ್ ಆಯ್ತು ಅನ್ನೋ ಕಾರಣಕ್ಕೋಸ್ಕರ ವಿಷ ಕುಡಿದಿದ್ದಾರೆ ಅಂತಕ್ಕಂಥದ್ದು ಸುದ್ದಿ, ಅದಕ್ಕೆ ಚಿಲುವರಾಯಸ್ವಾಮಿ ಕಾರಣ ಅಂತೇಳಿ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಈಗಾಗಲೇ ಹೇಳಿದ್ದೀನಿ, ಅದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ. ನಾವು ಯಾವ ಪತ್ರ ಕೊಟ್ಟಿಲ್ಲ, ವರ್ಗಾವಣೆ ಮಾಡಿಲ್ಲ, ಅಡ್ಮಿನಿಸ್ಟ್ರೇಟಿವ್ ಹಿನ್ನೆಲೆಯಲ್ಲಿ ವರ್ಗಾವಣೆ ಮಾಡಿದ್ದಾರೆ. ಅದಾದಮೇಲೆ ನನ್ನ ಗಮನಕ್ಕೆ ಬಂದಾಗ ನಾನು ಅದು ಹೋಲ್ಡ್ ಮಾಡೋಕ್ಕೂ ಹೇಳಿದ್ದೆ. ಸೊ ಹೋಲ್ಡ್ ಮಾಡಿ ಅವರು ಅದನ್ನು ಎನ್ಕ್ವೈರಿ ಮಾಡೋದ ಸಂದರ್ಭದಲ್ಲಿ ಹುಡುಗ ಕ್ಯಾನ್ಸಲ್ ಮಾಡಿ ಅಂತ ಒತ್ತಡ ಮಾಡೋದ್ರ ಮೂಲಕ ಹೋಗಿ ನಿನ್ನೆ ಇನ್ಸಿಡೆಂಟ್ ನಡೆದಿದೆ. ಚರ್ಚೆಯಲ್ಲಿ ನನ್ನ ಜೊತೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಿಜೆಪಿ ಎಂಎಲ್ಸಿ ಆದ ಡಾಕ್ಟರ್ ತೇಜಸ್ವಿನಿ ಗೌಡ ಅವರು, ಹಾಗೆ ಕಾಂಗ್ರೆಸ್ನ ವಕ್ತಾರರಾದ ನಟರಾಜ್ ಗೌಡ, ಹಾಗೆ ಜೆಡಿಎಸ್ನ ವಕ್ತಾರರಾದ ಅಶ್ವಿನ್ ಅವರು ಇದ್ದಾರೆ. ಇದರ ಜೊತೆಯಲ್ಲಿ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ಶಿವಕುಮಾರ್ ಅವರು ಕೂಡ ಜಾಯ್ನ್ ಆಗ್ತಿದ್ದಾರೆ. ನಾಲ್ವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಸರ್, ನಿಮ್ಮಿಂದಲೇ ಪ್ರಾರಂಭ ಮಾಡಬೇಕು. ಈಗ ಬಿಜೆಪಿ ಅವರು ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡ್ತಾರೆ, ಶ್ಯಾಡೋ ಸಿಎಂ ಅಂತ ಹೇಳಿ. ನೀವು ಅದನ್ನ ಅದ್ರ ಕೆಳಗಿರುವ ಕಾಮೆಂಟ್ಗಳನ್ನ ಎಷ್ಟು ಗಮನಿಸಿದ್ರಿ ಗೊತ್ತಿಲ್ಲ, ಬಟ್ ನಾನು ಹಿಂದಿನ ಒಂದು ಘಟನೆ ನೆನಪು ಮಾಡಿ ಮತ್ತೆ ಈ ಪ್ರಶ್ನೆಗೆ ಬರ್ತೀನಿ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಕೂಡ ಇಂಥದ್ದೇ ಒಂದು ಪದ, ಅದರ ಜೊತೆಗೆ ರಾಜಕೀಯ ವಾಕ್ಸಮರ, ಶ್ಯಾಡೋ ಸಿಎಂ ಅಂತೇಳಿ. ಅದನ್ನ ಬಿಜೆಪಿಯಲ್ಲೇ ಇದ್ದ ಕೆಲವರು ಮಾಡಿದ್ರು ಅಥವಾ ನೀವು ಮಾಡಿದ್ರು ಅದು ಬೇರೆ ಚರ್ಚೆ ವಿಚಾರ. ಈಗ ನಿಮ್ಮ ಪಕ್ಷದಲ್ಲೂ ಕೂಡ ಅಂಥದ್ದೇ ಆರೋಪ ಎದುರಿಸುವ ಪರಿಸ್ಥಿತಿ. ಇಲ್ಲಿ ಕೇವಲ ಶ್ಯಾಡೋ ಸಿಎಂ ಮಾತ್ರ ಇಲ್ವಂತೆ ಸರ್ ನಿಮ್ಮ ಪಕ್ಷದಲ್ಲಿ. ಅದೇ ಟ್ವೀಟ್ನ ಕೆಳಗಡೆ ಕಾಮೆಂಟ್ ಅಲ್ಲಿ ಹೇಳ್ತಾರೆ, ಒಬ್ರು ಸೀಕ್ರೆಟ್ ಸಿಎಂ ಕೂಡ ಇದ್ದಾರಂತೆ ಕಾಂಗ್ರೆಸ್ನಲ್ಲಿ ಸುರ್ಜೇವಾಲಾ ಅವರು, ಒಬ್ರು ಸುಪ್ರೀಂ ಸಿಎಂ ಕೂಡ ಇದ್ದಾರಂತೆ ಡಿ ಕೆ ಶಿವಕುಮಾರ್ ಅವರು. ಇನ್ನು ಶ್ಯಾಡೋ ಸಿಎಂ ಅಂತ ಹೇಳಿ ಯಾರನ್ನ ಹೇಳ್ತಿದ್ದಾರೆ ನಿಮಗೆ ನಾನು ಮತ್ತೆ ವಿವರಿಸುವ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಳ್ತೀನಿ. ಸಿಎಂ ಅನ್ನೋ ಪದಕ್ಕೆ ಅರ್ಥ ಬೇರೆ ಅಂತೆ ಸರ್, ಕಮಿಷನ್ ಮಿಷನ್ ಅಥವಾ ಕಮಿಷನ್ ಮಿನಿಸ್ಟರ್ ಅಥವಾ ಕಮಿಷನ್ ಮಿಷನರಿ ನಡೀತಾ ಇದೆ ಅಲ್ಲಿ ಅಂತ ಹೇಳಿ. ಅಂದ್ರೆ ನಾವು ರಾಜ್ಯದ ಮತದಾರರು ಸರ್ಕಾರವನ್ನ ಆಯ್ಕೆ ಮಾಡಿ ಒಬ್ಬ ಮುಖ್ಯಮಂತ್ರಿ ರಾಜ್ಯದ ಜನರ ಕಷ್ಟ ಸುಖ ಆಯ್ಕೆ ಮಾಡಿ ಅದನ್ನ ಆಲಿಸ್ಲಿ ಅಂತ ಆಯ್ಕೆ ಮಾಡಿ ಕಳಿಸಿದ್ರೆ ಇಲ್ಲೇನು ಮಲ್ಟಿಪಲ್ ಸಿಎಂಗಳ ರೋಲ್ ಕಾಣೋಕೆ ಸಿಗ್ತಾ ಇದೆಯಲ್ಲಿ ಅಂತ ಅನುಮಾನ, ನೀವೇನು ಹೇಳ್ತೀರಿ? ಅಂದರೆ ಬಿ ಜೆ ಪಿ ಭಾಳ ಏನು ಇಂಗ್ಲೀಷಲ್ಲಿ ಹೇಳ್ತಾರದು, ತಲೆ ಇಲ್ಲದ ಕೋಳಿ ಅಂತ, ಯಾವ ದಿಕ್ಕಲ್ಲಿ ಹೋಗ್ಬೇಕಂತ ಗೊತ್ತಾಗಲ್ಲ, ಪಡ 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 ಅಂತ ಬಳಸ್ತಾ ಇರೋದಂತೆ. ಆ ರೀತಿ ಬಿ ಜೆ ಪಿದು ಸ್ಥಿತಿ, ಒಂದು ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅವ್ರಿಗೆ. 66 ಶಾಸಕರು, 66 ತಲೆಗಳು, 66 ದಿಕ್ಕಲ್ಲಿ ಓಡ್ತಾ ಇದ್ದಾವೆ. ಒಂದು ಜವಾಬ್ದಾರಿಯುತವಾಗಿ ಅವರೇನು ಬಿಹೇವ್ ಮಾಡಿದಿದ್ರೆ ನಾವು ಹೌದಪ್ಪ ನೀವು ಜವಾಬ್ದಾರಿ ಇದೆ, ನೀವು ಭಾಳ ರೆಸ್ಪಾನ್ಸಿಬಲ್ ಪರ್ಸನ್ಸ್ ಅಂತ ನಾವು ನೋಡ್ಬೋದಾಗಿತ್ತು. ನಾಗಪುರ ಇಲ್ಲಿಂದ ತಮಟೆ ಹೊಡಿದ್ರೆ ನಾಗಪುರದಾಗ ಇಲ್ಲಿ ತಮಟೆ ಹೊಡ್ಕೊಂಡು ಕೂತ್ಕೋತಾರೆ, ನಾಗಪುರದವ್ರು ಇಲ್ಲಿ ಬಾಯಿ ಬಡ್ಕೊಳ್ಳಿ ಅಂದ್ರೆ ಇಲ್ಲಿ ಬಾಯಿ ಬಡ್ಕೊಂಡು ಕೂತ್ಕೊಂತಾರೆ. ಏನಾದ್ರು ಒಂದು ಜವಾಬ್ದಾರಿ, ಒಂದು ಕನ್ಸ್ಟ್ರಕ್ಟಿವ್ ಪಾಲಿಟಿಕ್ಸ್ ಮಾಡಕ್ ಬರ್ತದ ಅವ್ರಿಗೆ. ಅಲ್ಲ ರೀ, ಮಾನ್ಯ ಯತೀಂದ್ರ ಅವ್ರಿಗೂ ಅದಕ್ಕೆ ಏನು ಸಂಬಂಧ? ಯತೀಂದ್ರ ಪೋಸ್ಟ್ ಅನ್ನ ಇವತ್ತು ಹಾಕಿದಾರಲ್ಲ, ಶೇಮ್ಲೆಸ್ ಅವರು. ಇವರೇನು ನಾಗಪುರದಿಂದ ಟ್ರೋಲ್ ಸಿ ಅವ್ರ ಆಳ್ವಿಕೆಯಲ್ಲಿದ್ದಾಗಲೂ ಕೂಡ ನೇರ ನಾಗಪುರಲ್ಲಿ ಆಳ್ವಿಕೆ ಮಾಡ್ತಾ ಇತ್ತು. ಬೊಮ್ಮಾಯಿ ಅವರು ದೀರ್ಘದಂಡ ನಮಸ್ಕಾರ, ಯಾವಾಗ ಸಂವಿಧಾನಕ್ಕೆ ತಲೆ ಎದೆ ಉಪ್ಸಿ ತಲೆ ಎತ್ತಿ ಸಂವಿಧಾನದ ಪ್ರಕಾರ ಕೆಲಸ ಮಾಡಬೇಕಾದವರು ತೆವಳುತ್ತಾ ಇದ್ರು ನಾಗಪುರದ ಇಶಾರಗಳ ಮುಂದೆ. ಇವತ್ತು ಒಂದು ಬೇಜವಾಬ್ದಾರಿ ಹೇಳಿಕೆಯನ್ನ, ಬೇಜವಾಬ್ದಾರಿ ನಾಟಕವನ್ನ ಮಾಡ್ತಾ ಇದಾರೆ ಅವರು. ಸರಿ ನೋಡಿ ಸರ್, ಐ ಗೆಟ್ ಫುಲ್ 1 ಮಿನಿಟ್. ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ, ಬಿಜೆಪಿ ಮೇಲೆ ಆರೋಪಗಳನ್ನು ಪ್ರಾರಂಭ ಮಾಡಿದ್ರು, ಅದನ್ನ ಮಾಡಿ ಬೇಡ ಅಂತ ಹೇಳಿದ್ರು. ನಿಮ್ಮ ಪ್ರಶ್ನೆಗೆ ಏನು ಗೊತ್ತಾ? ಬೇಸ್ಲೆಸ್, ಇಡಿಯಾಟಿಕ್, ನಾನ್ ಸೆನ್ಸಿಕಲ್ ಬಿಹೇವಿಯರ್ ಬಿಜೆಪಿ ಇದು. ಅದೇ ಅದಕ್ಕೇನೆ ಅವರು ಆತರ ಹಾಕಿರೋದು, ಅದೇನೋ ಸಿಎಂ ಸಿಎಂ ಅಂತ ಹಾಕಿದಾರಲ್ಲ. ಇದಕ್ಕೆ ನಾನು ಅದಕ್ಕೆ ಸ್ಪೆಸಿಫಿಕ್ ಆಗಿ ಹೇಳಿದೆ, ಬಿಜೆಪಿಯ ಪೋಸ್ಟ್ ಕೆಳಗಡೆ ಇರುವ ಸಾರ್ವಜನಿಕರ ಕಮೆಂಟ್ ಬಗ್ಗೆ ನಾನು ಪ್ರಶ್ನೆ ಕೇಳ್ತಿರೋದು. ಸಾರ್ವಜನಿಕರ ಕಮೆಂಟ್ ನೀವು ಒಂದು ಪೋಲ್ ಆಫ್ ಪೋಲ್ ತಂದ್ಬಿಡಿ, ಆಯ್ತಾ, ಓಟ್ ಹಾಕ್ಬಿಡಿ. ಈಗ 135 ಶಾಸಕ 136 ಶಾಸಕರು ಗೆದ್ದಿರೋದು ಸಾರ್ವಜನಿಕರಿಂದನೇ. ನಾವು ಕೋಟಿ ಜನಕ್ಕೆ ಈಗ ಶಕ್ತಿ ಯೋಜನೆ ಆಗಲಿ ಅನ್ನಭಾಗ್ಯ ಯೋಜನೆ ಆಗಲಿ ಕೊಡ್ತಾ ಇರೋದು ಕೋಟಿ ಜನಗಳಿಗೆ, ಸಾರ್ವಜನಿಕರಿಗೆ ಕೊಡ್ತಾ ಇರೋದು ಅವರೆಲ್ಲ ಮಾಡ್ತಾ ಇರೋದು. ಬಿಜೆಪಿಯ ಕಪಟ ತಂತ್ರಗಾರಿಕೆ ವಿಭಾಗ ಅಂತಿದೆ, ಡರ್ಟಿ ಟ್ರಿಕ್ಸ್ ಡಿಪಾರ್ಟ್ಮೆಂಟ್ ಆಫ್ ಬಿಜೆಪಿ ಫ್ರಮ್ ನಾಗಪುರ, ದೇ ಆರ್ ಆಪರೇಟಿಂಗ್. ಅವ್ರು ಮಾಡೋ ಕೆಲಸ ಅದು, ಅವ್ರಿಗೆಲ್ಲ ಉತ್ತರ ಕೊಡೋಕ್ಕಾಯ್ತದೆ. ಆ ಟ್ರೋಲ್ಗಳಿಗೆಲ್ಲ ಬಿಜೆಪಿ ಶಾಸಕರುಗಳೇ ಟ್ರೋಲ್ಗಳ ತರ ಬಿಹೇವ್ ಮಾಡ್ತಾ ಇದ್ದಾರೆ. ನಾನು ನೋಡಿ ಒಂದು ನಿಮಿಷ, ನಿಮ್ಮ ಮಾತಿಂದಾಯ್ತು, ನನ್ನ ಮಾತಿದ್ದು ಬಿಜೆಪಿ ಶಾಸಕರು ದೇ ಆರ್ ಲೆಸ್ ದನ್ ಇಟ್ ಟ್ರೋಲ್, ಆ ತರ ಬಿಹೇವಿಯರ್ ಅವ್ರದ್ದು. ಒಂದು ಮಿನಿಟ್ ಬಿಜೆಪಿ ಪಕ್ಕಕ್ಕಿಟ್ಟು ಬರೀ ಕಾಂಗ್ರೆಸ್ ಬಗ್ಗೆ ಉತ್ತರ ಕೊಡಬಹುದಾ ಅಂತ ಹೇಳಿ ಬಿಜೆಪಿ ಬಗ್ಗೆ ಮಾತಾಡಿ, 1 ಅವರ್ ಡಿಬೇಟ್ ಇದೆ, ಮಾತಾಡಿ. ಒಬ್ಬರೇ ಸಿಎಂ ಇದ್ದಾರೆ ನಮ್ಮಲ್ಲಿ, ಒಬ್ಬರ ಸಿಎಂ ಕೈ ಕೆಳಗಡೆನೆ ನಾವೆಲ್ಲರೂ ಕೂಡ ಶಾಸಕರು ಇದ್ದಾರೆ ಇದ್ದೀವಿ ಅನ್ನೋ ಉತ್ತರ ನಿಮ್ಮಿಂದ ನಾನು ಅಪೇಕ್ಷೆ ಮಾಡಿದ್ದೆ. ಅದು ಹೇಳ್ಬೇಕಾದ್ರೆ ಅದು ಹೇಳ್ಬೇಕಾದ ಅಲ್ಲ, ಬೇಸ್ಲೆಸ್ ಅಲಿಗೇಷನ್. ಬೇಸ್ಲೆಸ್ ಅಂದ್ರೆ ತುಂಬಾ ಇಡಿಯಾಟಿಕ್ ಅಂತ ಹೇಳ್ತೀನಿ ನಾನು, ಬೇಸ್ಲೆಸ್ ಅಲ್ಲ ಇಡಿಯಾಟಿಕ್. ಯಾಕಂದ್ರೆ ನೋಡಿ, ಒಬ್ಬ ಮುಖ್ಯಮಂತ್ರಿ ಒಂದು ತಿಂಗಳಾಗಿದೆ ಸರ್ಕಾರ ಬಂದು, ಒಂದು ಒಳ್ಳೆ ಯೋಜನೆಗಳ ಕೊಡ್ಲಿಕ್ಕೆ, ಕೋಟ್ಯಾಂತರ ಜನಕ್ಕೆ ಅನುಕೂಲ ಆಗುವ ಯೋಜನೆಗಳ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. 4 ಕೋಟಿ 42 ಲಕ್ಷ ಜನಗಳಿಗೆ ಅನ್ನಭಾಗ್ಯ ಯೋಜನೆ ಕೊಡಬೇಕು,
ಮೂರು ಕೋಟಿ ಜನ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು, ಇಡೀ ರಾಜ್ಯ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಕಾಯ್ತಾ ಇದೆ. ಇಂಥ ಯೋಜನೆಗಳು ಮಾಡಬೇಕಾದ್ರೆ ಯಾರು ಕನ್ಸ್ಟ್ರಕ್ಟಿವ್ ಆಗಿರುವಂಥದ್ದು ವ್ಯವಸ್ಥೆ ನಮ್ಮಲ್ಲಿದೆ. ಬಿಜೆಪಿ ನಲ್ಲಿ ಇರ್ಬೋದು, ಬೇರೆ ಯಾರಬೇಕಾದ್ರೆ ಇರ್ಬೋದು. ನಾಗಪುರದವ್ರು ನೇರವಾಗಿ ಬಂದು ಆಳ್ವಿಕೆ ಮಾಡ್ತಾ ಇರಲ್ಲ, ಯಾರು ಬೊಮ್ಮಾಯಿನ ಪಾಂತರ ಇಟ್ಕೊಂಡು ನೇರವಾಗಿ ಆಳ್ವಿಕೆ ಮಾಡ್ತಿಲ್ಲ, ಆತರ ನಮ್ಮಲ್ಲಿಲ್ಲ. ಸರಿ, ರಾಜ್ಯದಲ್ಲೇ ಆಳ್ವಿಕೆ. ಸರಿ ಸರಿ, ತೇಜಸ್ವಿ ಮೇಡಮ್, ನಿಮ್ಮನ್ನ ಕೇಳ್ತೀನಿ, ಇದು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ವಿಚಾರಕ್ಕಾಧರಿಸಿಯೇ ಡಿಬೇಟ್ ಆಗಿರೋದ್ರಿಂದ ಅಲ್ಲೇ ಬಂದಿರುವ ಕಾಮೆಂಟ್ ಗಳಿಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ನಾನು ಮಾಡ್ತಾ ಹೋಗ್ತೀನಿ. ನನ್ನ ಜಾಬ್ ಈಸಿ ಇವತ್ತು. ಅದೇ ಪೋಸ್ಟ್ನ ಕೆಳಗಡೆ ಅಂದರೆ ನಿಮ್ಮ ಪಕ್ಷದ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಲ್ಲಿ ಮಾಡಿರುವ ಈ ಶ್ಯಾಡೋ ಸಿಎಂ ಪೋಸ್ಟ್ನ ಕೆಳಗಡೆ ಒಂದು ಕಾಮೆಂಟ್ ಇದೆ, ಬಿಜೆಪಿ ಅವರಿಗೆ ಒರಿಜಿನಲ್ ಆಗಿ ಕ್ಯಾಂಪೇನ್ ಮಾಡೋ ಸಾಮರ್ಥ್ಯ ಕೂಡ ಕಳೆದು ಹೋಯ್ತಾ, ಎಚ್ ಡಿ ಕುಮಾರಸ್ವಾಮಿ ಅವರು ಏನೋ ಒಂದು ಕೋಟ್ ಮಾಡಿದ್ರು ಅದನ್ನಿಟ್ಕೊಂಡೇ ಇವತ್ತು ಕ್ಯಾಂಪೇನ್ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿಗೆ ಬಂದ್ಬಿಡ್ತಾ ಬಿಜೆಪಿ ಅಂತ, ಹೇಗೆ ನಂಬಬೇಕು ಜನ ಬಿಜೆಪಿಯನ್ನು ಅನ್ನೋ ಪ್ರಶ್ನೆ, ಏನು ಉತ್ತರ ಕೊಡಿ? ಇಲ್ಲ, ಒಳ್ಳೆ ಪ್ರಶ್ನೆ. ಆಮೇಲೆ ನಟರಾಜ್ ಒಬ್ಬ ಯಂಗ್ ಲೀಡರ್, ಬುದ್ಧಿವಂತರಿದ್ದಾರೆ. ಅಶ್ವಿನ್ ಅಷ್ಟೇ, ನಾನು ತುಂಬ ಖುಷಿಯಿಂದ ಭಾಗವಹಿಸ್ತೀನಿ ಸ್ಮಿತಾ, ನೀವು ಗಂಟೆ ಆದರೆ ನನ್ನ ಸಮಯ ಆದರೆ ನೀವು ಕಟ್ ಮಾಡಿ, ತೊಂದರೆ ಇಲ್ಲ. ಬಿಕಾಸ್ ಪಾಲಿಟಿಕ್ಸ್ ಭಾಳ ಸೀರಿಯಸ್ ವಿಚಾರ. ಆಮೇಲೆ ಇದು ವ್ಯವಸ್ಥೆ, ವ್ಯಕ್ತಿಗತವಾಗಿ ಆ ಚೀಫ್ ಮಿನಿಸ್ಟರ್ ಈ ಚೀಫ್ ಮಿನಿಸ್ಟರ್ ಅಬ್ಯೂಸಿವ್ ಪಾಲಿಟಿಕ್ಸ್ ನಮ್ಮ ಯುವಕರು ಮಾಡಬಾರ್ದು ಅಂತ ನಾನು ಭಾವಿಸ್ತೀನಿ. ಎಸ್ಪೆಷಲಿ ನಾವು ಇದರಲ್ಲಿ ಹೋಗೋಣ. ಅವರು ಪೆನ್ ಡ್ರೈವ್ ತೋರಿಸಿದ್ದಾರೆ, ಪೆನ್ ಡ್ರೈವ್ ಒಳಗಡೆ ಏನಿದೆ ನಮಗೆ ಗೊತ್ತಿಲ್ಲ, ಬರಲಿ, ಇನ್ನು ಸಮಯ ಇದೆ. ಆಮೇಲೆ ನಾಗ್ಪುರದಲ್ಲಿ ಕಾಂಗ್ರೆಸ್ ಇದೆ ಅಂತ ನಾನು ಭಾವಿಸ್ತೀನಿ. ನಾಗ್ಪುರ ಭಾರತದಲ್ಲಿದೆ, ನಾಗ್ಪುರದ ಕಾಂಗ್ರೆಸ್ನವರು ಪಟ್ಟಿಯಲ್ಲಿ ಬಿಟ್ಬಿಟ್ಟಿದ್ದಾರೆ ಅಂತ ಅವ್ರು, ಯಾಕಂದರೆ ನಾಗ್ಪುರ ಅಷ್ಟೇ ತಗೊಂಡ್ರು. ನಾನು ಅಷ್ಟಕ್ಕೆ ಉತ್ತರ ಕೊಡ್ತೀನಿ. ಸೊ ಕಾಂಗ್ರೆಸ್ ಎಲ್ಲ ಕಡೆ ಇತ್ತು ಒಂದು ಕಾಲಕ್ಕೆ, ಈ ದೇಶದಲ್ಲಿ ಎಲ್ಲ ಭಾಗದಲ್ಲೂ ಇತ್ತು. ನಾಗ್ಪುರದಲ್ಲಿ ಇಲ್ಲ ಅಂತ ಅನ್ಕೋತೀನಿ, ಯಾಕಂದರೆ ಅಷ್ಟು ನಾಗ್ಪುರನ್ ಟಾರ್ಗೆಟ್ ಮಾಡಿದ್ರು. ತುಂಬ ಕಡೆ ಕಾಂಗ್ರೆಸ್ ಕಳೆದೋಗಿದೆ. ಆ ಕಾಂಗ್ರೆಸ್ ಕಳೆದೋಗೋದಕ್ಕೆ ಈ ರೀತಿ ಬೇಜವಾಬ್ದಾರಿ, ಹತಾಶ, ಅಬ್ಯೂಸಿವ್ ಪಾಲಿಟಿಕ್ಸ್ ಮಾಡಬಾರ್ದು. ಕರಪ್ಷನ್ ಈಸ್ ಎ ಸೀರಿಯಸ್ ಇಶ್ಯೂ ಎಲ್ಲ ಸರ್ಕಾರದಲ್ಲೂ. ಬಟ್ ಇನ್ ಸರ್ಟನ್ ಗೌರ್ಮೆಂಟ್ಸ್, ಈಗ ನೋಡಿ, ಹೌದು, ಯಡಿಯೂರಪ್ಪ ಜಿ ಇದ್ದಾಗಲೂ ಆರೋಪ ಬಂದದ್ದು ನಿಜ. ಏನು ಅವರೇನು ರಿಯಾಯಿತಿ ಕೊಟ್ಟಿಲ್ಲ, ವಿಜೇಂದ್ರ ಅವ್ರನ್ನ ಬೈಯೋದು ಏನು ಬಿಟ್ಟಿಲ್ಲ. ನಮ್ಮವ್ರು ಯಾರೋ ರಾಜಕೀಯ ಕಾರಣಗಳಿಗೆ ಬೈದಾಗ ಅದಕ್ಕೆ ತುಪ್ಪದ ಬೆಣ್ಣೆ ಎಲ್ಲ ಸುರಿದು ದೊಡ್ಡ ದಗದಗ ಅಂತ ಉರಿಸಿದ್ದಾರೆ. ರೀಕಾಲ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ವಿಷಯ ಅದೆಲ್ಲ. ಇವತ್ತು ಮಾಡಿರ್ತಕ್ಕಂಥ ಸೀರಿಯಸ್ ಕರಪ್ಷನ್ ಚಾರ್ಜಸ್ಸಲ್ಲಿ ಹುರುಳಿದೆಯಾ ಉರುಳಿಲ್ಲ ಅನ್ನೋದನ್ನು ಮಾತಾಡ್ಬೋದು. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಅವ್ರಿಗೆ ಸಹಾಯ ಮಾಡಿದೆ. ಪೇಸಿಎಂ ಅಂತ ಇವತ್ತು ಎಷ್ಟು ದುಃಖ ಆಗ್ತಾ ಇದೆ ನಟರಾಜ್ ಅವರಿಗೆ, ಎಷ್ಟು ದುಃಖ, ಎಷ್ಟು ರೋಷ. ಇದೇ ಒಂದು ಚುನಾಯಿತ ಚೀಫ್ ಮಿನಿಸ್ಟರ್ಗೆ, ಸಿದ್ದರಾಮಯ್ಯನವರಿಗೂ ಬೇಕಾದಂಥ ಒಬ್ಬ ಮಿತ್ರ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಪೇಸಿಎಂ ಅಂತ ಒಂದು ಮಾಡಿದ್ರಲ್ಲ, ಅದು ಕರ್ನಾಟಕದ ಘನತೆಗೆ ವಿರುದ್ಧ ಆಗಿರಲಿಲ್ವಾ? ಅಥವಾ ಬಿಜೆಪಿ ಒಂದು ನ್ಯಾಷನಲ್ ಪಾರ್ಟಿ, ಬಿ ಸ್ಪೆಸಿಫಿಕ್, ಅದನ್ನು ಇಶ್ಯೂ ಇಟ್ಕೊಂಡು. ಮತ್ತೆ ಸಹಜ, ಯಾಕಂದ್ರೆ ಇವತ್ತು ಚೀಫ್ ಮಿನಿಸ್ಟರ್ನ ಆಯ್ಕೆ ಮಾಡಬೇಕಾದ್ರೆ ಬೇಕಾದಷ್ಟು ದಂಗಲ್ಗಳನ್ನು ಬೀದಿಲಿ ಮಾಡಿದ್ದೀರಾ. ಶಿವಕುಮಾರ್ ಅವರು ಪ್ರಯತ್ನ ಪಟ್ಟಿದ್ದಾರೆ. ಇವತ್ತು ಎಷ್ಟು ಬೇಜಾರಾಗಿದೆ ಅಂದರೆ, ಮುಂದಕ್ಕೂ ನಾವು ಸಿಎಂ ಆಗಲ್ಲ ಅನ್ನುವಂತಹ ಒಂದು ರೀತಿಯ ಅನುಮಾನ ಕಾಡಕ್ಕೆ ಶುರುವಾಗಿ ಸುರ್ಜೇವಾಲಾ ಅವರು ಮಧ್ಯಸ್ಥಿಕೆ ವಹಿಸಲು ಸಾಧ್ಯ ಆಗ್ತಲ್ಲ. ಬಿ ಸುರೇಶ್ ಅವರು, ಯಾಕಂದರೆ ಡಿ ಕೆ ಸುರೇಶ್ ಅವರು ಮಾನ್ಯ ಸಂಸದರಾಗಿದ್ದಾರೆ, ಅವರು ಪರಿತ್ಯಾಗ ಅಂದರೆ ರಾಜಕಾರಣದ ಪರಿತ್ಯಾಗದ ಮಾತನಾಡಿದ್ದಾರೆ ಅಂತ ಹೇಳಿದರೆ, ಉತ್ತರ ಅವ್ರ ಹತ್ರನೇ ಇದೆ. ಅಲ್ಲ, ಡಿ ಸಿಎಂ ಮಾಡಿದ್ದಾರೆ, ಇನ್ನು ಭರವಸೆ ಇದೆ ಶಿವಕುಮಾರ್ ಅವರಿಗೆ. ಈಗ ಬೇರೆಯವ್ರು ಎಂ ಬಿ ಪಾಟೀಲ್ ಪ್ರಯತ್ನ ಪಟ್ಟರು, ಸತೀಶ್ ಜಾರಕಿಹೊಳಿ ಪ್ರಯತ್ನ ಪಟ್ಟರು, ಜಮೀರ್ ಪ್ರತಿ ಪ್ರಯತ್ನ ಪಟ್ಟರು, ಕೃಷ್ಣ ಬೈರೇಗೌಡರು ಅನೇಕ ಮಂದಿ ಇದ್ರೂ ಸಹ ಯಶಸ್ವಿ ಆಗಿರೋದು ಡಿ ಕೆ ಶಿವಕುಮಾರ್ ಅವರು. ಅಂದ್ರೆ ಸಿದ್ದರಾಮಣ್ಣನವ್ರ ನಂತರ ಇವರ ಗ್ಯಾರಂಟಿ, ಅಟ್ಲೀಸ್ಟ್ ಎರಡು ಯಾವತ್ತ ಒಂದಿನ ಗ್ಯಾರಂಟಿ ಅನ್ನೋದನ್ನ ಒಂಚೂರು ಅವ್ರು ನಂಬ್ಕೋಬಹುದು. ಅವ್ರಿಗೆ ನಂಬಿಕೆ ಇಲ್ಲ ನೋಡಿ, ಯಾಕೆ ಈ ಜಗಳ ಶುರುವಾಯ್ತು. ಇನ್ನು ಅವರು ಜನಗಳ ಬಸ್ ಹತ್ಸಕ್ಕಾಗ್ತಾ ಇಲ್ಲ, ಒಂದ್ ತಿಂಗಳಾಯ್ತು, ನಮಗೇನು ದಾವಂತ ಇಲ್ಲ. ನೀವು ಅದನ್ನ ನಿಭಾಯಿಸಿ, ನೀವು ನಿಭಾಯಿಸ್ದಲೇ ಅನ್ರೆಸ್ಟ್ ಉಂಟಾಗ್ತಾ ಇದೆ, ಅರಾಜಕತೆ ಉಂಟಾಗ್ತಾ ಇದೆ, ಲಾಲೆಸ್ನೆಸ್ ಉಂಟಾಗ್ತಾ ಇದೆ. ಒಂದು ಪ್ರತಿಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ, ಅದನ್ನ ನಾವು ಹೇಳ್ತಾ ಇದೀವಿ. ಇಲ್ಲಿ ನಟರಾಜ್ ಬಿಜೆಪಿ ಕಚೇರಿಗಳೆಲ್ಲ ಸುಗಮವಾಗಿದೆ. ಆಮೇಲೆ ಇವರನ್ನ ಈಗ ನೋಡಿ, ಈಗ ಶಾಡೋ ಸಿಎಂ ಸೂಪರ್ ಸಿಎಂ ಸುರ್ಜೇವಾಲಾ ಅವ್ರನ್ನ ನಾವು ಕೌಂಟರ್ ಮಾಡ್ಬೇಕಾ? ಯುದ್ಧ ಕಾಲದಲ್ಲಿ ಯಾರನ್ನು ಮಾಡಬೇಕು? 66 ಸಂಖ್ಯೆ ಅಲ್ಲ, ನಾವು ಇವರು ಇದಕ್ಕೆಲ್ಲ ಬಂದು ಈಲ್ಡಾಗಿ ನಾವೇನೋ ಮಾಡೋದಿಲ್ಲ. ನಮಗೆ 24ಕ್ಕೆ ಮತ್ತಷ್ಟು ಎಂ ಪಿಗಳನ್ನು ತರಬೇಕು, ಮತ್ತು ಕರ್ನಾಟಕದಲ್ಲಿ ಇವರನ್ನು ರೀಪ್ಲೇಸ್ ಮಾಡಬೇಕಾದ್ರೆ ಒಬ್ಬ ಸಮರ್ಥ ಪ್ರತಿಪಕ್ಷದ ನಾಯಕರನ್ನ ಎಲ್ಲ ಮನೆಗಳಲ್ಲೂ, ಮತ್ತು ಕಾಸ್ಟ್ ಕಾಂಬಿನೇಷನ್, ಜಿಯೋಗ್ರಫಿ, ಕಮ್ಯುನಿಟೀಸ್, ಅವರ ದಕ್ಷತೆ, ಅನೇಕ ಪೊಲಿಟಿಕಲ್ ಪಾರ್ಟಿ ಆದ್ರೆ ನೋಡಿ, ನಾವು ನಟರಾಜ್ ಯಾದವ್ ನಟರಾಜ್ ಅವ್ರನ್ನ ನಾವು ಅವ್ರ ಸರ್ಕಾರ ರೀಪ್ಲೇಸ್ ಮಾಡ್ಬೇಕಾದ್ರೆ
ದುಡ್ಕಕ್ಕಾಗಲ್ವಲ್ಲ, ಸ್ವಲ್ಪ ಆಗಿದೆ ಅವ್ರಿಗೆ ಇನ್ನೊಂದ್ ಸ್ವಲ್ಪ ಎರಡು ದಿನ ಟೀಕೆ ಮಾಡಕ್ ಬಿಡೋಣ. ನೀವು ಅವ್ರಿಗೆ ಕೌಂಟರ್ ಕೊಡಬೇಕು ಅಂತ ಹೇಳಿ ಎಕ್ಸ್ಟ್ರಾ ಒಂದ್ ಮಿನಿಟ್ ಕೊಟ್ಟೆ. ಐ ವಿಲ್ ಡ್ರಾಗ್ ಯು ಬ್ಯಾಕ್ ಟು ಮೈಕ್ ಕ್ವೆಶ್ಚನ್. ಒರಿಜಿನಾಲಿಟಿ ಬಿಜೆಪಿಗೆ ಕಾಂಗ್ರೆಸ್ ಅನ್ನ ಕೌಂಟರ್ ಮಾಡ್ಲಿಕ್ಕೆ ಒರಿಜಿನಲ್ ಇಶ್ಯೂ ಸಿಗ್ತಿಲ್ವಾ? ಸ್ಮಿತ ಖಂಡಿತ ಸಿ, ನಾವ್ ಇನ್ನೊಬ್ಬರ ಫುಟ್ ಸ್ಟೆಪ್ ಅಲ್ಲಿ ಹೋಗಲ್ಲ. ಸಿ ನಮ್ಗೆ ನಮ್ಮ ಹಿರಿಯರು ನಾವೆಲ್ಲ ಧಾವಂತ ಇಲ್ಲ ನೋಡಿ, ನಮ್ಮನ್ನ ಪ್ರತಿಪಕ್ಷದಲ್ಲಿ ಕೂರಿಸಿದ್ದಾರೆ, ಜನತೆ ಕೊಟ್ಟ ಮ್ಯಾಂಡೇಟ್ ಅನ್ನ ನಾವು ಗೌರವಿಸಬೇಕಾದ್ರಿಂದ ನಾವು ಅದನ್ನ ಗೌರವಯುತವಾಗಿ ನಾವು ಜವಾಬ್ದಾರಿತ್ವ ಖಂಡಿತ ನಮ್ಗೆ ನಮ್ಮದೇ ಆದಂತ ಅಂಕಿ ಅಂಶಗಳನ್ನ ನಮ್ಮದೇ ಆದ ಸಬೂತನ್ನ ಇಟ್ಕೊಂಡು ಎವಿಡೆನ್ಸ್ ಅನ್ನ ಇಟ್ಕೊಂಡು ನಾವು ಈ ಸರ್ಕಾರವನ್ನು ತೆಗೆದು, ಈಗ ಚೀಫ್ ಮಿನಿಸ್ಟರ್ ಒಬ್ಬ ಮಾಜಿ ಚೀಫ್ ಮಿನಿಸ್ಟರ್ ಪ್ರತಿಪಕ್ಷದಲ್ಲಿದ್ದಾರೆ, ಅವರು ಅವರು ತಗೊಂಡಿದ್ದಾರೆ ಅದನ್ನ, ಅದನ್ನ ನಾವು ಮಾನ್ಯ ಮಾಡ್ತೀವಿ. ಯಾಕಂದ್ರೆ ಅವ್ರ ಹತ್ರ ಏನು ಇರಬಹುದು ಗೊತ್ತಿಲ್ಲ. ಬಿಜೆಪಿ ಶಾಡೋ ಸಿಎಂ ಅನ್ನೋ ಕಾನ್ಸೆಪ್ಟ್ ಅನ್ನ ಬಾರೋ ಮಾಡ್ಕೊಳ್ತು, ಅದು ನೀವೇ ಒಪ್ಕೊಳ್ತಿದ್ದೀರಿ. ಬಟ್ ಎವಿಡೆನ್ಸ್ ಏನಿದೆ ಅಂತ ಹೇಳಿ ಬಾರೋ ಮಾಡ್ಕೊಂಡ್ರಿ ಸರಿ, ಎವಿಡೆನ್ಸ್ ಇದೆ ಅನ್ನೋದನ್ನ ಖಾತ್ರಿ ಮಾಡ್ಕೊಂಡು ಬಾರೋ ಮಾಡ್ಕೊಂಡ್ರ ಇಲ್ವಾ ಅಂತ ಹೇಳಿ. ಈಗ ಶಾಡೋ ಸಿಎಂ ಅನ್ನೋದು ಸದನ ನಡೀತಾ ಇದೆ, ನಾನು ಸ್ಮಿತಾ ಅವರಿಗೆ ಸ್ಯಾಟಿಸ್ಫೈ ಮಾಡೋದಕ್ಕೆ ಅಥವಾ ಇದೊಂದು ಪೊಲಿಟಿಕಲ್ ಪಾರ್ಟಿಯ ಬಗ್ಗೆ ತೇಜೋವಧೆ ಮಾಡುವಂತ ನನಗೆ ಜವಾಬ್ದಾರಿ ಇದೆ ಒಬ್ಬ ಸ್ಪೋಕ್ಸ್ ಪರ್ಸನ್ ಆಗಿ. ನಮ್ಮ ನಾಯಕರು ಎಲ್ಲಿ ಸಬೂತನ್ನ ಕೊಡಬೇಕು, ಎಲ್ಲಿ ಎವಿಡೆನ್ಸ್ ಕೊಡಬೇಕು, ಎಲ್ಲಿ ವಿತ್ ಎವಿಡೆನ್ಸ್ ಅಟ್ಯಾಕ್ ಮಾಡಬೇಕು, ನಾವು ಮಾಡೋರಿದ್ದೇವೆ. ಇವತ್ತು ನೀವು ಈ ಒಂದು ಪೆನ್ ಡ್ರೈವ್ ಅಥವಾ ಇದು ಕರೆದಿದ್ದೀರಾ ಬಿಕಾಸ್ ನಾವು ಎಲ್ಲ ಇಟ್ಕೊಂಡೇ ಮಾಡ್ತಕ್ಕಂಥದ್ದು, ಬಟ್ ಅದೊಂದು ಗೌರವಿಸಬೇಕು. ಎವಿಡೆನ್ಸ್ ಅಂದಾಗ ನಾನು ಅಶ್ವಿನ್ ಅವ್ರನ್ನೇ ಮಾತಾಡಿಸ್ಬೇಕು. ಅಶ್ವಿನ್ ಅವರೇ, 30 ಲಕ್ಷ ಅನ್ನೋ ಆರೋಪ ಬಂತು, 3 ದಿನ ಆಗೋಯ್ತು ಆರೋಪ ಬಂದು, ಪ್ರೂಫ್ ಇಲ್ಲ. ಪೆನ್ ಡ್ರೈವ್ನ ಜೇಬಿಂದ ಆಚೆ ತೆಗೆದು ತೋರಿಸಿ 2 ದಿನ ಆಗ್ತಾ ಬಂತು, ಪ್ರೂಫ್ ಇಲ್ಲ. ಹಾವು ಬುಟ್ಟಿ ಅನ್ನೋ ಆರೋಪವನ್ನ ಯಾಕೆ ಮಾಡಬಾರ್ದು ಕಾಂಗ್ರೆಸ್ನವರು? ಎವಿಡೆನ್ಸ್ ಇರೋದೇ ಆದ್ರೆ ಯಾಕೆ ಕೊಡ್ತಿಲ್ಲ? ಈಗ ವ್ಯವಸ್ಥೆ ಮಾಡಿ ನಾನು ಆಡಿಯೋ 224 ಜನಕ್ಕೂ ಕೇಳಿಸ್ತೀನಿ ಅನ್ನೋ ಕುಮಾರಸ್ವಾಮಿ ಅವರು, ಆದ್ರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನು ನೀವು ಬಳಕೆ ಮಾಡ್ಕೊಳ್ತಿದ್ದೀರಿ, ಮಾಧ್ಯಮಗಳು ನಮ್ಮನ್ನು ಬಳಕೆ ಮಾಡ್ಕೊಳ್ತೀರಿ, ಬೇಡ ಪಬ್ಲಿಕ್ ಡೊಮೈನ್ ಇದೆ, ಜನರು ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ ಕ್ಷೇತ್ರದ ಮತದಾರರಿದ್ದಾರೆ. ಯಾರ ಮುಂದೆನೂ ಎವಿಡೆನ್ಸ್ ಇಡ್ಲಿಲ್ವಲ್ಲ, ಯಾವುದಕ್ಕೂ ಎವಿಡೆನ್ಸ್ ಇಡ್ಲಿಲ್ವಲ್ಲ ಅಂತೇಳಿ. ಈ ಶಾಡೋ ಸಿಎಂ ಅನ್ನೋ ಆರೋಪಕ್ಕೆ ಎವಿಡೆನ್ಸ್ ನಿಜವಾಗ್ಲೂ ಕೂಡ ಇದೆಯಾ ಜೆಡಿಎಸ್ ಹತ್ರ ಅಂತ? 100ಕ್ಕೆ 100 ಶಾಡೋ ಸಿಎಂ ಇದ್ದಾರೆ, ಅದನ್ನ ಎಲ್ಲರೂ ಒಪ್ಕೊಂಡೇ ಒಪ್ಕೊಳ್ತಾರೆ. ಸುಪ್ರೀಂ ಲೀಡರ್ ಅಂತಾನು ಇದ್ದಾರೆ, ಮತ್ತೆ ಇನ್ನೊಂದೇನೋ ಪವರ್ ಸಿಎಂ ಎಲ್ಲರೂ ಇದ್ದಾರೆ. ಶಾಡೋ ಸಿಎಂ ಅಂತ ಏನಕ್ಕೆ ಬಂತು ಅಂದ್ರೆ, ಹೌದು ಬುಟ್ಟಿನ ಲಾವಿದೆ, ವಿಷ ಸರ್ಪನೇ ಇದೆ, ಅಂದ್ರೆ ಭ್ರಷ್ಟಾಚಾರ ಇದೆ, ಅಧಿಕಾರಿಗಳ ವರ್ಗಾವಣೆ ದಂಧೆ ಇದೆ, ಸಿಂಡಿಕೇಟ್ ದಂಧೆ ಇದೆ. ಒಂದು ಹುದ್ದೆಗೆ 4-5 ಶಿಫಾರಸು ಕೊಟ್ಟಿರೋಂಥ ಎಲ್ಲ ಆರೋಪ ಪಟ್ಟಿ ಆ ಬುಟ್ಟಿನಲ್ಲಿದೆ. ಅದು ಕುಮಾರಣ್ಣವರು ಸರಿಯಾದ ಸಮಯಕ್ಕೆ ಕಾಯ್ತಿದ್ದಾರೆ. ಯಾಕೆಂದ್ರೆ ಆಡಳಿತ ಪಕ್ಷದವ್ರ ನಿಲ್ಲಬೇಕು. ಕೊಡಿ ನೀವು ಏನು ಆರೋಪ ಮಾಡ್ತಿದ್ದೀರಾ, ಅದಕ್ಕೇನು ಸಾಕ್ಷಿಗಳಿದೆ ಅಂತ ಕೊಡಬೇಕು. ಅದಕ್ಕೆ ಅದನ್ನ ಬಿಟ್ಟು ಕುಮಾರಣ್ಣವರು 2 ಬಾರಿ ಸಿ ಎಂ ಇದ್ದಾರೆ ಮೇಡಮ್, ಸುಮ್ ಸುಮ್ಮನೆ ಮಾತಾಡಲ್ಲ. ಯಾರೋ ನಾನು ಬೀದಿಲಿ ಹೋಗೋರು ಯಾರೋ ಬಂದ್ಬಿಟ್ಟು ಆರೋಪ ಮಾಡಲ್ಲ. ಪೆನ್ ಡ್ರೈವಲ್ಲಿ ಇದೆ ಅಂತಂದ್ರೆ ಸಾಕ್ಷಿಗಳಿದೆ. ಇವತ್ತು ಏನು ಕಾಂಗ್ರೆಸ್ ಅವರು ದೊಡ್ಡ ಹೊರೆ ಆಯ್ದಾಯ್ತಿದ್ರಲ್ಲ ಬಿ ಜೆ ಪಿ ಸರ್ಕಾರದಲ್ಲಿ, 40% ಸರ್ಕಾರ ಒಂದು ಆರೋಪ ಬಂದಾಗ ಮಾನ್ಯ ಈಶ್ವರಪ್ಪ ಅವರು ತಲೆದಂಡ ಮಾಡಿದ್ರಲ್ಲ. ಇವತ್ತು ಮಂಡ್ಯದಲ್ಲಿ ನಾಗಮಂಗಲದಲ್ಲಿ ಒಬ್ಬ KSRTC ನೌಕರ ಆತ್ಮಹತ್ಯೆಗೆ ಶರಣಾಗಬೇಕಂತ ಹೋಗಿದ್ದವನು, ಇವತ್ತು ಸಾರಿಗೆ ಸಚಿವರು ನಾನು ಇವತ್ತು ತೆಗಿತೀರಾ? KCM ಅಂತ ಹೇಳಿ ಬೇರೆ ರಾಜ್ಯದಲ್ಲಿ, ನಮ್ಮ ರಾಜ್ಯದ CM ಬೇರೆ ರಾಜ್ಯಕ್ಕೆ ಹೋದಾಗ ಮರ್ಯಾದೆ ತೆಗೆದ್ರಿ ಸುಮ್ಮನೆ ಅಲ್ಲಿ ಪೋಸ್ಟರಲ್ಲೆಲ್ಲ KCM ಅಂತ ಹಾಕಿ ಏನು ಪ್ರೂಫ್ ಕೊಟ್ರಿ ನೀವು? ಇವತ್ತು ಕುಮಾರಣ್ಣ ಅವ್ರು ಹೇಳ್ತಿದ್ದಾರಲ್ಲ, ಒಂದು ಹುದ್ದೆಗೆ 5-6 ಶಿಫಾರಸು ಬಂದಿದೆ. ಮತ್ತೆ ಇನ್ನೊಂದು ಹೇಳ್ತಿದ್ದೀನಿ, ಅಧಿಕಾರಿಗಳನ್ನ ತಡರಾತ್ರಿ ಕೂರಿಸ್ಕೊಂಡು ಅಶ್ವಿನ್ ಅವರೇ, ಇವಾಗ ಸಿದ್ದರಾಮಯ್ಯ ಅವರು ಹಾಗೆ DK ಶಿವಕುಮಾರ್ ಅವರು ವಿರೋಧ ಪಕ್ಷದ ಸ್ಥಾನದಲ್ಲಿ ಇದ್ದಾಗ KCM ಅಂದ್ರೆ ಅದನ್ನ ನಂಬಾರದು ಜನ. ಕುಮಾರಸ್ವಾಮಿ ಅವರು ವಿರೋಧ ಪಕ್ಷದ ಸ್ಥಾನದಲ್ಲಿ ಇದ್ದಾಗ ಇದೇ ಪೆನ್ ಡ್ರೈವ್ ಅಂದ್ರೆ ಜನ ಯಾಕೆ ನಂಬಬೇಕು? ಅನ್ಲೆಸ್ ಅಂಡ್ ಅಂಟಿಲ್ ನೀವು ಇದೆ ಅನ್ನೋದನ್ನ ಇದೆ ಅನ್ನೋದನ್ನ ಪ್ರೂವ್ ಮಾಡೋ ತನಕ ನಂಬಬಾರ್ದು. ಇಲ್ಲಿ ನಂಬಬೇಕು ಅಂತ ಹೇಳ್ತಿಲ್ಲ ನಾನು, ಅದೇ ಹೇಳ್ತಿರೋದು ಕುಮಾರಸ್ವಾಮಿ ಅವರನ್ನ ಜರಿತಾ ಇದ್ದಾರೆ ಮೇಡಮ್. ಏನಕ್ಕೆ ಅಂತಂದ್ರೆ ಅಸೆಂಬ್ಲಿ ಫ್ಲೋರ್ ಅಲ್ಲಿ ನಿಂತು ಕೇಳ್ತಾ ಇದ್ದಾರೆ ಸಾಕ್ಷಿ ಇದ್ರೆ ಕೊಡಿ ಅಂತ, ಇನ್ ಎಲ್ಲಿ ಕೇಳ್ಬೇಕು? ನಾನು ಹೇಳಿದ್ದು KCM ಅಂದಾಗ ನಂಬಬಾರ್ದು, ಇಲ್ಲಿ ಕುಮಾರಣ್ಣ ಅವ್ರು ಪೆನ್ ಡ್ರೈವ್ ಅಂದಾಗ ನಂಬಬೇಕು ಅಂತ ನಾನು ಹೇಳ್ತಿಲ್ಲ. ನೀವು ಅಲ್ಲೇಗೆ KCM ಅಂತ ಹೇಳಿ ಯಾವ್ದನ್ನು ಪ್ರೂಫ್ ಕೊಡ್ಲಿಲ್ವೋ? ಕುಮಾರಣ್ಣ ಅವರು ಪ್ರೂಫ್ ಕೊಡ್ತಿದಾರಲ್ಲ, ಅಧಿಕಾರಿಗಳನ್ನ ಮನೆ ಕೂರಿಸ್ಬಿಟ್ಟು ತಡರಾತ್ರಿ ಚರ್ಚೆ ಮಾಡೋದೇನಿದೆ ವಿಧಾನಸೌಧ ಇಲ್ವಾ? ಒಂದ್ ನಿಮಿಷ ನಾನು ಮಾತು ಮುಗಿಸ್ಬಿಡ್ತೀನಿ, ಆಮೇಲೆ ಕಾಂಗ್ರೆಸ್ ನೀವು ಉತ್ತರ ಕೊಡ್ಲೇಬೇಕು. ಒಂದು ಕಾಂಗ್ರೆಸ್ ಅವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ ಗ್ಯಾರಂಟಿ ಕೊಡ್ಲಿಕ್ಕೆ ಅವ್ರ ಕೈಲಿ ಆಗಲ್ಲ ಅಂತ ಗೊತ್ತಾಗಿದೆ. ಆದ್ರಿಂದ ಏನ್ ಮಾಡ್ತಿದ್ರೆ, ಒಂದು ವಾರದಿಂದ ಕುಮಾರಣ್ಣ ಅವರು BJP ಅವರು ಒಂದಾಗ್ತಿದ್ರೆ ಇಲ್ಲ, ಇಬ್ರು ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತಿದೀವಿ, ಇಬ್ರು ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಿದೀವಿ. ಅದರಲ್ಲಿ ಭ್ರಷ್ಟಾಚಾರದ ಆರೋಪ ಬಂದಾಗ ಕುಮಾರಣ್ಣ ಅವರು BJP ಅವ್ರ ಜೊತೆ, ಯಾಕೆಂದ್ರೆ ಒಂದು
ಪರಸ್ಪರವಾಗಿ ನಾವು ಹೋಗ್ಲೇಬೇಕಲ್ಲ ವಿರೋಧ ಪಕ್ಷದವರು. ಕಾಂಗ್ರೆಸ್ ಅವರು ಏನ್ ಮಾಡ್ತಿದ್ದಾರೆ, ಆ ಗ್ಯಾರಂಟಿ ಯೋಜನೆಗಳನ್ನ ಮರೆ ಮಾಡಿಸ್ಲಿಕ್ಕೆ ಅವ್ರದೇ ಆದಂತ ಮೂರ್ನಾಲ್ಕು ಶಾಸಕರು ಒಂದಿಬ್ರು ಸಚಿವರುಗಳನ್ನ ಇಟ್ಕೊಂಡು ಏಕವಚನದಲ್ಲಿ ತೇಜೋವಧೆ ಮಾಡ್ಲಿಕ್ಕೆ ಕುಮಾರಣ್ಣ ಅವ್ರಿಗೆ ಹೊರಟಿದ್ದಾರೆ. ಏನಕ್ಕೆ ಗೊತ್ತಿಲ್ವಾ ಕಾಂಗ್ರೆಸ್ ಅವ್ರಿಗೆ? ಕಾಂಗ್ರೆಸ್ ಅಲ್ಲಿ ಇರೋ ಅಂತ ಮುಖ್ಯಮಂತ್ರಿ ಯಾವ ಪಕ್ಷದಲ್ಲಿ ಬಂದಿದ್ರು? ಸಚಿವರು ಮಾತಾಡ್ತಾರೆ ಏಕವಚನದಲ್ಲಿ, ಆ ಅಪ್ಪ ಇವತ್ತು ಗದ್ದೆ ಬೈಲಲ್ಲಿಟ್ಟು ಮೊಪೆಡ ಓಡಾಡ್ತಿದ್ದವ್ರನ್ನ ಕರ್ಕೊಂಡು ಬಂದು ಜಿಲ್ಲಾ ಪಂಚಾಯತಿ ಮೆಂಬರ್ ಮಾಡಿ, ಅಧ್ಯಕ್ಷರು ಮಾಡಿ, ಶಾಸಕರು ಮಾಡಿ, ಸಚಿವರನ್ನ ಮಾಡಿದ್ರೆ ಕುಮಾರಣ್ಣ ಅವ್ರನ್ನ ಏಕವಚನದಲ್ಲಿ ಮಾತಾಡಕ್ಕೆ ಬಿಟ್ಬಿಟ್ಟೆ ಕುಮಾರಣ್ಣ ಅವ್ರು ಕೇಳಿಸ್ಕೊಂಬೇಕಾ? ಕುಮಾರಣ್ಣ ಅವ್ರ ಬಗ್ಗೆ ಹಗುರವಾಗಿ ಮಾತಾಡೋದನ್ನ ನಿಲ್ಸಿ. ಅವ್ರು ಎರಡು ಬಾರಿ ಮುಖ್ಯಮಂತ್ರಿ ಆದಂತವ್ರು, ರಾಜ್ಯನ ನಡೆಸಂತವ್ರು, ಬಗ್ಗೆ ಪ್ರೂಫ್ ಕೊಡೋ ತನಕ ಕೂಡ ಈ ರೀತಿ ಮಾತುಗಳು ಆಚೆ ಕೊಡೋ ತನಕ ಒಬ್ಬ ಡಿಜನ ಎತ್ತಂಗಡಿ ಮಾಡಿರ್ತಾರ ಆಕ್ಸಿಜನ್ ಎಲ್ಲೂ ಕೊಡ್ಸಿದ್ದಾರೆ, ಮಂಡ್ಯ ಕೊಡ್ಸಿದ್ದಾರೆ. ಸರ್ಕಾರಗಳು ಬಂದಾಗ ವರ್ಗಾವಣೆ ಅನ್ನೋದು ಸಹಜ ಪ್ರಕ್ರಿಯೆ. ಸರ್ಕಾರಗಳು ಬಂದಾಗ ವರ್ಗಾವಣೆ ಅನ್ನೋದು ಸಹಜ ಪ್ರಕ್ರಿಯೆ. ಆದ್ರೆ ವಿಧಾನಸೌಧ ಕುತ್ಕೊಂಡು ವಿಕಾಸಸೌಧದಲ್ಲಿ ಕುತ್ಕೊಂಡು ಕಾಂಗ್ರೆಸ್ ಅವ್ರಿಗೆ ನಿಜವಾಗ್ಲು ದಮ್ಮು ತಾಕತ್ತು ಅಂತ ಕುಮಾರಸ್ವಾಮಿ ನೀವಿಬ್ರು ಜವಾಬ್ದಾರಿಯುತ ಪಕ್ಷದ ಪ್ರತಿನಿಧಿಗಳು. ಶಿವಕುಮಾರ್ ಸರ್, ಮೂರು ಜನರು ಕೂಡ ಮಾತಾಡಿದ್ರಿ, ತಾಳ್ಮೆಯಿಂದ ಕೇಳಿಸ್ಕೊಳ್ತಿದ್ದಾರೆ. ಶಿವಕುಮಾರ್ ಸರ್ ಬರ್ತೀನಿ ಬರ್ತೀನಿ, ಅಂಡ್ ಇಬ್ರು ಒಟ್ಟಿಗೆ ಮಾತಾಡಿದ್ರೆ ನಾನು ಇಬ್ರು ಪ್ರಶ್ನೆ ಕೇಳ. ಇಲ್ಲ 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 ಇಲ್ಲ, ಶಿವಕುಮಾರ್ ಸರ್ ಆಯ್ತು, ಶಿವಕುಮಾರ್ ಸರ್, ಶಿವಕುಮಾರ್ ಸರ್, ಅಶ್ವಿನ್ ಸರ್, ಅಶ್ವಿನ್ ಸರ್, ಅಶ್ವಿನ್ ಸರ್, ಇದು ಪರಿಷತ್ತು ಅಲ್ಲ, ವಿಧಾನಸಭೆ ಅಲ್ಲ. ಶಿವಕುಮಾರ್ ನೋಡಿ, ನೀವು ಮೂರು ಜನ ಅಶ್ವಿನ್ ಸರ್, ಅಶ್ವಿನ್ ಸರ್, ಅಶ್ವಿನ್ ಸರ್, ಅವ್ರ ಬಗ್ಗೆ ಏಕವಚನದಲ್ಲಿ ಇದು ಡಿಬೇಟ್. ಡಿಬೇಟ್ ಅಲ್ಲಿ ಜನರ ಸಮಸ್ಯೆಗಳು, ಜನರಿಗೆ ಬೇಕಾದ ವಿಚಾರಗಳನ್ನ, ನಿಮ್ಮ ಪಕ್ಷದ ವಿಚಾರಧಾರೆಗಳನ್ನ ಜನರ ಮುಂದೆ ಇಡ್ತೀರಿ ಅಂತ ಕರ್ಕೊಂಡ್ ಬಂದ್ರೆ
ಅಸೆಂಬ್ಲಿ ಪರಿಷತ್ ಕಿಂತ ಜೋರಾಗಿ ಮಾತಾಡ್ತೀನಿ ಅಂದ್ರೆ ಡಿಬೇಟ್ ಯಾಕೆ ಮಾಡಬೇಕು? ಇಬ್ರು ಕಿಚ್ಚಾಡ್ತಿದ್ರೆ ಯಾರು ಇಬ್ರು ನನಗೆ ಹೇಳ್ಬೇಡಿ, ಅವ್ರು ಹೇಳ್ಕೊಳ್ಳಿ. ಅಶ್ವಿನ್ ಸರ್, ನಾನ್ ಪ್ರಶ್ನೆ ಕೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಇಲ್ಲಿ ಯಾರಾದ್ರೂ ಏಕವಚನದಲ್ಲಿ ಮಾತನಾಡಿದ್ರ ಇಲ್ಲಿ ಯಾಕೆ ಕಿರ್ಚಾಡ್ತಿದ್ದೀರಿ? ಇಲ್ಲಿ ಯಾಕೆ ಕಿರ್ಚಾಡ್ತಿದ್ದೀರಿ? ಅಶ್ವಿನ್ ಸರ್ ಕಾಮ್ ಡೌನ್. ನಮ್ಮ ಚಾನೆಲ್ ನ ವೀಕ್ಷಕರು ಅವರ ಅಮೂಲ್ಯ ಸಮಯವನ್ನ ವ್ಯರ್ಥ ಮಾಡ್ಲಿಕ್ಕೆ ನಾನ್ ಬಿಡೋದಿಲ್ಲ. ಇಲ್ಲಿ ಕುತ್ಕೊಂಡು ಮಾರ್ಕೆಟ್ ಅಲ್ಲಿ ಕಿರ್ಚಿದಂಗ್ ಕಿರ್ಚೋದಕ್ಕಲ್ಲ ವೇದಿಕೆ ಇರೋದು. ಜನರ ಸಮಸ್ಯೆ, ಜನರಿಗೆ ನಿಜವಾಗ್ಲೂ ಬೇಕಾಗಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಹಾಗಿದ್ರೆ ಕೊಡಿ. ಇಲ್ಲ ಇಬ್ರು ಕಿರ್ಚಿದ್ರಿ ಅಂದ್ರೆ ಲೆಟ್ಸ್ ವೈಂಡ್ ಅಪ್ ದ ಡಿಬೇಟ್. ತೇಜಸ್ವಿನಿ ಅವರು, ತೇಜಸ್ವಿನಿ ಮ್ಯಾಮ್, ಈಗ ನೋಡಿ ಶಿವಕುಮಾರ್ ಸರ್ ಮಾತಾಡ್ಬೇಕು. ನಾನು ನೀವೆಲ್ಲ ಆದರ್ಶವಾದಂತ ಸ್ಪೋಕ್ಸ್ ಪರ್ಸನ್ ಆಗ್ಬೇಕು. ಏನಿದು ಇಷ್ಟೊಂದು ಸಮಯ ಹಿಂಗೆ ತಗೊಂಡ್ರೆ, ಸೆಕೆಂಡ್ಸ್ ಅಲ್ಲಿ 10 ಸೆಕೆಂಡ್ ಆ್ಯಡ್ಗೆ ಎಷ್ಟು ಬೆಲೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಐ ಡೋಂಟ್ ವಾಂಟ್ ವೇಸ್ಟ್ ಮೈ ಟೈಮ್. ಈಗ ಎರಡು ಹೆಸರು ಉಲ್ಲೇಖ ಆಯ್ತು, ಒಂದು ಎಸ್ ಎಂ ಕೃಷ್ಣ ಅವರ ಹೆಸರು ಅಂತಂದ್ರಿ, ಒಂದು ಡಿ ಕೆ ಶಿವಕುಮಾರ್ ಅವರ ಹೆಸರು ಅಂತಂದ್ರಿ. ನಾನು ಕೈ ಮುಗಿದು ಕೇಳ್ಕೊಳ್ತಕ್ಕಂಥದ್ದು, ಈ ರೀತಿ ತೇಜವಾದೆ ಮಾಡೋದಕ್ಕೆ ಒಂದು ಚಾನೆಲ್ ಅಲ್ಲಿ ಇಲ್ಲ. ಯಾಕಂದ್ರೆ ಅವರು ಒಂದು ಮಾಜಿ ಚೀಫ್ ಮಿನಿಸ್ಟರು, ಈ ದೇಶದ ವಿದೇಶಾಂಗ ಸಚಿವರಾಗಿದ್ದಂಥವ್ರು, ಅವರು ಕಾಂಗ್ರೆಸ್ ನಲ್ಲಿ ಇದ್ರು ಅಥವಾ ಇವತ್ತು ಬಿಜೆಪಿ ಇದ್ರೆ ಪ್ರಶ್ನೆ ಅದಲ್ಲ. ಅದೆಲ್ಲವನ್ನು ಅತೀತರಾದಂಥವ್ರು. ಸನ್ಮಾನ್ಯ ದೇವೇಗೌಡರ ಬಗ್ಗೆ ಅಥವಾ ಹಿರಿಯರ ಬಗ್ಗೆ ಈ ರೀತಿ ಇಂಥ ವೇದಿಕೆಗಳಲ್ಲಿ ಮಾತಾಡಬಾರ್ದು. ವಯಸ್ಸಲ್ಲೂ ಚಿಕ್ಕವರು, ನಾವು ಆ ರೀತಿ ಮಾತಾಡಬಾರ್ದು. ನಟರಾಜ್ ಒಂದು ನಿಮಿಷ. ಈಗ ಪೊಲಿಟಿಕಲ್ ಡಿಬೇಟ್, ಇದೇ ಕುಮಾರಸ್ವಾಮಿಯವರು ಸಿ ಎಂ ಆಗಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಇತ್ತ ಇಲ್ವಾ, ಜೋಡೆತ್ತು ಅಂತ ಹೋಗಿದ್ದು ಹೌದಾ ಅಲ್ವಾ? ಕಾಂಟ್ರಡಿಕ್ಷನ್ಸ್ ಇರಬಾರ್ದು. ನಾವು ಮಾತನಾಡ್ತಕ್ಕಂಥದ್ದು ಯಾರು ಗೂಬೆಗಳಲ್ಲ, ಜನ ನೋಡ್ತಾ ಇರ್ತಾರೆ. ನಂಬರ್ ಒನ್, ಎಸ್ ಎಂ ಕೃಷ್ಣಾಜಿ ವಿಚಾರ ಯಾಕೆ ಮತ್ತು ಪಂಚತಾರಾ ಹೋಟೆಲಲ್ಲಿ ಇದ್ರಿ ಅಂತ ಹೇಳಿದ್ರೆ, ಅವ್ರು ಹುಟ್ಟುವಾಗಲೇ ಒಂದು ದೊಡ್ಡ ಕುಟುಂಬದಲ್ಲಿ ಹುಟ್ಟಿ ಬಂದಂಥವ್ರು, ಅವ್ರ ನಾಡಿನ ಎಲ್ಲ ಥರದಲ್ಲಿ ಸೇವೆ ಮಾಡಿದ್ದಾರೆ. ನಾವು ಪೊಲಿಟಿಕಲ್ ಡಿಬೇಟ್ಸ್ಗೆ ಪಬ್ಲಿಕಲ್ಲಿ ಮಾತಾಡೋದನ್ನೆಲ್ಲ ಬಂದು ಚಾನಲಲ್ಲಿ ಮಾತಾಡಿದ್ರೆ ಅದು ಸರಿಯಾಗೋದಿಲ್ಲ. ಅವತ್ತು ನೀವು ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ರೆ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಸಪೋರ್ಟ್ ಅನ್ನು ಮಾಡಿದ್ರೆ. ಅಶ್ವಿನ್ ಸರ್, ಐ ರಿಕ್ವೆಸ್ಟ್, ಒಬ್ರಾದ್ಮೇಲೆ ಒಬ್ರು ಮಾತನಾಡಿದ್ರೆ ಎಲ್ಲರ ಮಾತಿಗೂ ಮೌಲ್ಯ ಇರುತ್ತೆ. ಒಬ್ರಾದ್ಮೇಲೆ ಒಬ್ರು ಮಾತನಾಡಿದ್ರೆ ಎಲ್ಲರ ಮಾತಿಗೂ ಮೌಲ್ಯ ಇರುತ್ತೆ. ಅಶ್ವಿನ್ ಬಂದೇ ಬರ್ತೀನಿ, ಅವ್ರು ಕಂಪ್ಲೀಟ್ ಮಾಡಿ. ತೇಜಸ್ವಿ ಒಂದೇ ಸೆಂಟೆನ್ಸ್, ಎಲ್ಲೋ ಆಗಿರಬಹುದಾದಂತಹ ವಿಷಯಕ್ಕೆ ಇಲ್ಲಿ ಬಂದು ಕೂಗಾಡಿದ್ರೆ ಪ್ರಯತ್ನ ಇಲ್ಲ. ಎಲ್ಲೋ ಅವ್ರು ಕರೆಕ್ಟ್ ಆಗಿ ಚಲುವರಾಯ ಸ್ವಾಮಿ ಅವರು ಕುಮಾರಸ್ವಾಮಿಗೆ ಏಕವಚನ ಕೊಟ್ಟಿದ್ರೆ ಕುಮಾರಸ್ವಾಮಿ ಅವರು ಅಲ್ಲೇ ರಿಪ್ಲೈ ಕೊಡ್ತಾರೆ. ನಾವು ಅದನ್ನ ನೋಡಿಲ್ಲ ನಾನು, ಬಟ್ ಇವ್ರು ಇಲ್ಲಿ ಬಂದು ಇಲ್ಲಿ ಕೂಗಾಡ ಕಿರ್ಚಾಡಿದ್ರಿ. ನಾನ್ ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲಿಲ್ಲ, ಅದನ್ನ ಬಿಟ್ಟು ಕಿರ್ಚಾಡಿದ್ರಿ. ಏನ್ ಬೆಲೆ ಬಂತು? ಪ್ರೂಫ್ ಎಲ್ಲಿ ಅಂತ ಕೇಳಿದೆ, ಎಲ್ಲಿ ಉತ್ತರ ಕೊಟ್ರಿ? ಅದಕ್ಕೆ ಪ್ರೂಫ್ ಕೊಟ್ಟಿಲ್ಲ ಮೇಡಮ್. ಒಂದು ಹುದ್ದೆಗೆ ಎಷ್ಟು ಜನ ಕೊಟ್ಟಿದ್ದಾರೆ ಮೇಡಮ್ ಶಿಫಾರಸು ತಾಳಿ? ಹತ್ತೇ
ಹುದ್ದೆಗೆ ನಾಲ್ಕು ಪತ್ರಗಳೋಗಿದೆ ಸಿಎಂ ಕಚೇರಿಯಿಂದ. ಮಧ್ಯರಾತ್ರಿನಲ್ಲಿ ಅಧಿಕಾರಿಗಳನ್ನ ಮನೇಲಿ ಕೂರಿಸಿಕೊಂಡು ಚರ್ಚೆ ಮಾಡುವಂತ ಅವಶ್ಯಕತೆ ಏನಿದೆ ವಿಧಾನಸೌಧದಲ್ಲಿ? ಅದೇನಕ್ಕೆ ಮಾಡ್ಲಿ? ವೆಸ್ಟ್ ಎಂಡ್ ಏನು ಕಾಂಗ್ರೆಸ್ ಅವ್ರ ಜೊತೆ ಮಾಡಿದ ಸ್ವಾಮಿ ದುಡ್ಡು ಕೇಳಿದ್ರೆ ಕುಮಾರಣ್ಣ ಕುಮಾರಣ್ಣ ಕಾಂಗ್ರೆಸ್ ದುಡ್ಡು ಕೇಳಿದ್ರ ವೆಸ್ಟ್ ಎಂಡ್ ದುಡ್ಡು ಕಟ್ಟಿ ಅಂತ ನೀವು ಪ್ರೂಫ್ ಕೊಟ್ಟಿದ್ದೀರಿ. ನಮ್ ಸಿಎಂ ಆಗಿದಾಗ ಕುಮಾರಣ್ಣ ಕಾರ್ಗೊಂದು ಪೆಟ್ರೋಲ್ ಸರ್ಕಾರದ ಬಳಕೆ ನನ್ ಪ್ರಶ್ನೆ ಕೇಳದೆ ನೀವು ಉತ್ತರ ಕೊಟ್ರಿ, ಮುಗೀತು. ಬೇರೆಯವ್ರು ಮಾತಾಡ್ಬೇಕು. ನಿಮಿಷಪ್ಪ, ಎರಡನೇ ಸಲ ಸಿಎಂ ಆಗಿರೋದು ಕಾಂಗ್ರೆಸ್ ಪಾರ್ಟಿ ಬೆಂಬಲ ತಗೊಂಡೆ ಜೆಡಿಎಸ್ ನವರು. ಅವ್ರು ಇವತ್ತು ಏಕಾಏಕಿ ಏನು ಶ್ರೀರಾಮನ್ ತರ ವರ್ಷಿಸೋ ಅವಶ್ಯಕತೆ ಇಲ್ಲ. ಇವತ್ತು ಅವರು ಏನೋ ನಾನೇನು, ಅವರು ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗಿದ್ದಾರೆ, ರಾಜ್ಯದ ಹಿತದೃಷ್ಟಿಯಿಂದ ಕರಪ್ಷನ್ ಚಾರ್ಜಸ್ ಅಂತ ಒಂದು ಗಂಭೀರವಾದ ಚಾರ್ಜಸ್ ಬಗ್ಗೆ ಏನೋ ಇದೆ ಅಂತ ಹೇಳ್ತಾ ಇದಾರೆ. ಅವ್ರು ತೆಗಿಯೋ ತನಕ ನನಗೂ ಕುತೂಹಲ ಇದೆ, ನಿಮ್ಗಿರೋ ತರಾನೆ ತೆಗಿಬೇಕಾಗತ್ತೆ, ತೆಗಿತಾರ ಆ ವಿಚಾರ ಬೇರೆ. ಬಿಜೆಪಿ ತನ್ನ ಹೋರಾಟವನ್ನ ತಾನು ಮಾಡುತ್ತೆ. ತನಗೆ ಸಿಕ್ಕ ಎವಿಡೆನ್ಸ್ ಮೇಲೆ ಈ ಸರ್ಕಾರಕ್ಕೆ ನಾವು ಬ್ರೀತಿಂಗ್ ಕೊಡಬೇಕು, ಕೊಟ್ಟಿದ್ದೀವಿ. ನಮ್ಮನ್ನ ಅಪೋಸಿಷನ್ ಕೂರಿಸಿದ್ದಾರೆ, ನಾವು ಆ ಗೌರವದ ಎಲ್ಲ ಬಿಟ್ಟು ಹೋಗೋದಿಲ್ಲ. ನಮಗೆ ಎವಿಡೆನ್ಸ್ ಸಿಕ್ಕದಾಗ ಎಲ್ಲ ಹೊಡಿಬೇಕು, ನಾವು ಹೊಡಿತೀವಿ. ಬಟ್ ಕಾಂಗ್ರೆಸ್ ಕೂಡ ಇಂಥ ಒಂದು ಬೇಜವಾಬ್ದಾರಿ ಪ್ರಚಾರವನ್ನ ಮಾಡಿತ್ತು. ಇದು ಕರ್ನಾಟಕದ ಸಂಸ್ಕೃತಿ ಅಲ್ಲ. ಪೇ ಸಿಎಂ 40% ಅಂತಕ್ಕಂಥದ್ದು ಅದು ಇವತ್ತು ಲಾಭ ಕೊಟ್ಟಿರ್ಬೋದು, ಬಟ್ ಇವತ್ತು ಅವ್ರಿಗೆ ಎಷ್ಟು ನೋವಾಗ್ತಾ ಇದೆ. ಇದನ್ನ ಮಾಡಬಾ, ಇಂಥ ಸಂಸ್ಕೃತಿ ಮಾಡಬಾರ್ದು ಅಂತ ಹೇಳ್ತಕ್ಕಂತ ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ತೇಜಸ್ವಿನಿ ಮೇಡಮ್ ಬಂದೆ ಸರ್, ಬಂದೆ ತೇಜಸ್ವಿನಿ ಮೇಡಮ್, ಮತ್ತೊಂದು ಪ್ರಶ್ನೆ. ನೀವು ಹೇಳಿದ್ರಿ ಜೆ ಡಿ ಎಸ್ ನವರು ಆರೋಪ ಮಾಡಿದ್ರು, ಅದ್ರಲ್ಲಿ ಹುರುಳಿದೆ ಅಂತ ಅನ್ನಿಸ್ತಾ ಇದೆ, ಹಾಗಾಗಿ ಬಿಜೆಪಿ ಕೂಡ ಇದು ಧ್ವನಿ ಸೇರಿಸಿದೆ ಅಂತ ಹೇಳಿ. ಬಟ್ ಅದಕ್ಕೆ ಬರ್ತಾ ಇರುವ ಪ್ರತಿಕ್ರಿಯೆ, ಅದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅದೇ ಮತ್ತೊಂದು ಕಾಮೆಂಟ್ ಹೇಳ್ತೀನಿ. ಈ ಶಾಡೋ ಸಿಎಂ ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡಿಬಿಟ್ರಲ್ಲ, ಬಿಜೆಪಿಗೆ ಶಾಡೋ ಲೀಡರ್ ಸಿಕ್ಬಿಟ್ರ ಕುಮಾರಸ್ವಾಮಿ ರೂಪದಲ್ಲಿ ಅಂತ ಹೇಳಿ. ವಿರೋಧ ಪಕ್ಷದ ನಾಯಕನನ್ನ ಆಯ್ಕೆ ಮಾಡ್ಕೊಳ್ಳಿಲ್ಲ ಅಂತ ಹೇಳಿ ಎರಡೂ ಪಕ್ಷದವರು ಹೇಳ್ತಿದ್ದಾರೆ. ವಿರೋಧ ಪಕ್ಷದ ನಾಯಕ ಸಿಕ್ಕಿಲ್ಲ, ಆ ಗೊಂದಲ ಇದೆಯೋ ಇಲ್ವೋ, ಆಯ್ಕೆ ಆಗೋದ್ರೊಳಗೆ ಮಾತನಾಡ್ತಿರುವ ಎಚ್ ಡಿ ಕುಮಾರಸ್ವಾಮಿ ಅವರಲ್ಲೇನೆ ಶಾಡೋ ಲೀಡರ್ ಅನ್ನ ನೋಡ್ತಾ ಇದೆಯಾ? ಜನರಿಗೆ ನಮ್ಮ ಪಾರ್ಟಿಯ ಬಗ್ಗೆ ಕಮೆಂಟ್ ಮಾಡಕ್ಕೆ ಅಭಿಪ್ರಾಯ ಪ್ರೀತಿ ಅವರಿಗೆ ಇಂತ ಒಂದು ನ್ಯಾಷನಲ್ ಪಾರ್ಟಿಯಾಗಿ ಇನ್ನು ಮಾಡ್ಲಿಲ್ಲ ಅಂತ ಅಂತ ಸನ್ನಿವೇಶಗಳು ಬೇಕಾದಷ್ಟು ಸಲ ಬಂದಿದೆ ಕಾಂಗ್ರೆಸ್ ಪಾರ್ಟಿಗೆ. ನಾನು ನೆನಪು ಮಾಡ್ಕೊಡ್ತೀನಿ, ಯಾಕಂದ್ರೆ ಈ ಮಕ್ಕಳೆಲ್ಲ ಯಂಗ್ಸ್ಟರ್ಸ್. ಈ 2006 ಖರ್ಗೆಜಿ ಅವರು ಅಧ್ಯಕ್ಷರಾಗಿದ್ದಾಗ, ಇದು ಬಿಡಿ ಇದು ಪೊಲಿಟಿಕಲ್ ಪೋಸ್ಟಿಂಗು, ಅಲ್ಲಿ ಅವರಿಗೆ ಒಂದು ಅಧ್ಯಕ್ಷರಾದಾಗ ಒಂದು ವಿಸ್ತೃತವಾದಂಥ ಪದಾಧಿಕಾರಿಗಳನ್ನೇ ಮಾಡೋಕ್ಕಾಗಿರಲಿಲ್ಲ. ನಾನು ಕ್ವಶನ್ ಮಾಡಲ್ಲ, ಇಟ್ಸ್ ಅ ಪೊಲಿಟಿಕಲ್ ಪಾರ್ಟಿ, ಅವ್ರಿಗೆ ಏನೇನು ಕಷ್ಟ ಇರುತ್ತೋ ಓಕೆ, ಇವರು ನಮಗೆ ವೋಟ್ ಕೊಡ್ತಾರೆ, ನಮ್ಮನ್ನು ನಿರೀಕ್ಷೆ ಮಾಡ್ತಾರೆ, ನಮ್ಮನ್ನು ಬೈಯೋದಕ್ಕೆ, ನಮ್ಮನ್ನು ಟೀಕೆ ಮಾಡೋದಕ್ಕೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಿದ್ದಾರೆ. ಅವರಿಗೆ ಉತ್ತರವನ್ನು ಕೊಡಬೇಕಾದಂತಹ ಬೇಗ ನೇಮಕ ಮಾಡಬೇಕಾದಂತಹ ರಾಜಕೀಯ ಹೊಣೆಗಾರಿಕೆ ನಮಗಿದೆ, ಅದನ್ನು ನಾನು ಸ್ವೀಕಾರ ಮಾಡ್ತೀನಿ. ಟೀಕೆಯನ್ನು ಸ್ವೀಕಾರ, ನಮ್ಮನ್ನು ಬೆಂಬಲಿಸಿದ್ದಾರೆ, ನಾವು ಬರಬೇಕು ಅಂತ ಅವರು ಆಶೀರ್ವಾದ ಒಳ್ಳೇದು ಮಾಡಿದಾಗ ಬೇಕು, ಟೀಕೆ ಮಾಡಿದಾಗ ಬೇಡ ಅಂತಲ್ಲ ನೀವು ಹೇಳ್ತಕ್ಕಂಥದ್ದು. ಮತ್ತೆ ನಾವು ಇನ್ಯಾರ್ದು ಎವಿಡೆನ್ಸ್ ಇಟ್ಕೊಂಡು, ಇನ್ಯಾರ್ದು ಕುಮಾರಸ್ವಾಮಿ ಅವರು ನಮ್ಮ ಲೀಡರ್ ಅಲ್ಲ, ಅವರು ಅವ್ರ ಪಾರ್ಟಿ ಲೀಡರ್, ನಮ್ಮ ಪಾರ್ಟಿಲಿ ಬೊಮ್ಮ ಇದಾರೆ, ನಮ್ಮ ಪಾರ್ಟಿಲಿ ಎತ್ತಾಳಿದ್ದಾರೆ. ಅಲ್ಲಿಗೆ ಬಂತು ಪ್ರಶ್ನೆ, ಅದೇ ಕಾಮೆಂಟ್ ನ ಕೆಳಗಡೆ ಇರೋದು, ಯಡಿಯೂರಪ್ಪನವರು ಕೂಡ ಮಾತನಾಡ್ತಿದ್ದಾರೆ ಅದು ಕ್ಯಾಂಪೇನ್ ಆಗ್ತಾ ಇಲ್ಲ, ಬೊಮ್ಮಾಯಿ ಅವರು ಕೂಡ ಮಾತನಾಡ್ತಿದ್ದಾರೆ ಅದು ಕ್ಯಾಂಪೇನ್ ಆಗ್ತಾ ಇಲ್ಲ, ಕುಮಾರಸ್ವಾಮಿ ಅವ್ರು ಹೇಳಿದ ತಕ್ಷಣ ಶಾಡೋ ಸಿಎಂ ಕ್ಯಾಂಪೇನ್ ಯಾರು ಮಾಡ್ಬೇಕು? ನೀವು ಮಾಡ್ಬೇಕು, ಮೀಡಿಯಾದವರು. ನಾವ್ ಹೆಂಗ್ ಮಾಡಕ್ಕಾಗತ್ತೆ? ನಾವ್ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದೀವಿ, ಹಿರಿಯರಾದಂತ ಯಡಿಯೂರಪ್ಪಜಿ ಅವರು ಬರೀ ಅಧಿಕಾರಿ ಟೈಮ್ ಅಲ್ಲ, ಇವತ್ತು ಅವ್ರು ಅಧಿಕಾರದಲ್ಲಿದ್ದಾರೆ. ಅಧಿಕಾರದ ಇದ್ದಾಗ ಸಹನೆ ಬೇಕು, ತಾಳ್ಮೆ ಬೇಕು, ತೊಂದ್ರೆ ಇಲ್ಲ. ನಾವು ಟೀಕೆ ಮಾಡೋದನ್ನ ತಗೊಳ್ಳಿ, ಅದ್ರಲ್ಲಿ ಹುರುಳಿದ್ರೆ ಮಾತ್ರ ನೀವು ಸ್ಪಂದಿಸಿ. ಅಥವಾ ಇವಾಗ ಚಲುರಾಯ್ ಸ್ವಾಮಿ ಬಗ್ಗೆ ಬಂದಾಗ ನೋಡಿ, ಎಲ್ಲರೂ ಒಂದು ಕಷ್ಟಪಟ್ಟೆ ಪಾಲಿಟಿಕ್ಸ್ ಅಲ್ಲಿ ಮೇಲೆ ಬಂದಿರ್ತಾರೆ ಅವರು. ಇವತ್ತು ಕುಮಾರಣ್ಣಗೆ ಚಲರಾಯ ಸ್ವಾಮಿ ಅವರಿಗೆ ಕಿತ್ತೋಗಿರ್ಬೋದು, ಏನೋ ಆಗಿರ್ಬೋದು, ಇವರು ಫಸ್ಟ್ ಸಿಎಂ ಆಗ್ಬೇಕಾದ್ರೆ ಅವರೆಲ್ಲ ಜೊತೆಲೇ ಇದ್ದಂತ ಅವರು. ಇದು ಮನೆ ಜಗಳ ಇದ್ದಾಗ ಇವತ್ತು ಇವರು ಇನ್ನೂ ಯಂಗ್ಸ್ಟರು, ಕೋಪ ಜಾಸ್ತಿ ಇದೆ. ಅವರಿಬ್ಬರ ನಡುವೆ ಪ್ರೀತಿ ವಾತಾವರಣ ಇರುತ್ತೆ, ಕೋಪದ ವಾತಾವರಣ ಇರುತ್ತೆ, ಅದೆಲ್ಲ ಪ್ರಶ್ನೆ. ಇವತ್ತು ಕಾಂಗ್ರೆಸ್ ಏನ್ ತಿಳ್ಕೊಳ್ಬೇಕು ಅಂದ್ರೆ, ಇದೇ ರೀತಿ ಒಂದು ಆರೋಪವನ್ನ ಸಂತೋಷ್ ಅವರು ಯಾರು ಕಾಂಟ್ರಾಕ್ಟರ್ ಒಂದು ಮಾಡಿದಾಗ ನಮ್ಮ ಈಶ್ವರಪ್ಪನವರಂತ ಒಂದು ಹಿರಿ ತಲೆಯನ್ನ ತಲೆದಂಡ ಪಡೆದ್ರಿ. ಇವತ್ತು ನೀವು ಆ ಒಂದು ಸಿಚುವೇಶನ್ ಬಂದಾಗ ಹೇಗನ್ಸುತ್ತೆ? ನಾನು ಎರಡು ಉಲ್ಲೇಖವನ್ನ ಮಾಡಿದ್ದೀನಿ ನಟರಾಜ್ ಎದುರುಗಡೆ, ಒಂದು ಪೇ ಸಿಎಂ ಅಂತ ಮಾಡಿದ್ದು, 40% ಕಮಿಷನ್ ಮಾಡಿದ್ದು, ಈಶ್ವರಪ್ಪನವರ ತಲೆದಂಡ ಪಡೆದಿದ್ದು, ಜಾರಕಿಹೊಳಿ ತಲೆದಂಡ ಪಡೆದಿದ್ದು ಕೂಡ. ನಿಮಗ ಸಿಚುವೇಶನ್ ಎದುರಾದಾಗ ನಮಗ ಅಪ್ಲೈ ಆಗೋದು ನಿಮ್ಗೆ ಅಪ್ಲೈ ಆಗಲ್ವಾ?
ಇಂಥ ತಪ್ಪುಗಳು ಮಾಡಬಹುದಾ ಅಥವಾ ತಪ್ಪುಗಳಿಂದ ಕಲಿಬೇಕಾ, ಇದನ್ನ ನಾನು ಡಿಬೇಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಸರಿ, ಪ್ರೂಫ್ ಕೇಳಿದ್ರಿ, ಪ್ರೂಫ್ ಅಂತ ನಾಗಮಂಗಲದ ಇನ್ಸಿಡೆಂಟ್ ಅನ್ನ ಕೊಡ್ತಿದ್ದಾರೆ. ಇನ್ಫ್ಯಾಕ್ಟ್ ಆ ಡೆತ್ ನೋಟಲ್ಲೂ ಕೂಡ ಇರೋದು ನಿಮ್ಮದೇ ಪಕ್ಷದ ಸಚಿವರೊಬ್ಬರ ಹೆಸರು, ಅವರಿಂದ ಆಗ್ತಾ ಇರುವ ಒತ್ತಡ. ಇದು ಸಾಕಾಗೋದಿಲ್ವಾ ಪ್ರೂಫ್ ಅಂತ ಹೇಳಿ, ಇಷ್ಟು ಸಾಕಾಗೋದಿಲ್ವಾ? ಈಗ ಯಾವಾಗ ನೀವು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗ ಈಶ್ವರಪ್ಪನವರನ್ನ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ರಿ, ಇವಾಗ ಅದೇ ರೀತಿ ಆಗ್ರಹ ಆ ಪಕ್ಷದಿಂದ ನಿಮಗೆ ಬಂದ್ರೆ ತಪ್ಪೇನು ಅಂತ ಹೇಳಿ? ಆಗ್ರಹ ಮಾಡ್ಬೋದು, ಅವ್ರು ಮಾಡ್ಲಿ, ರಾಜಕೀಯ ಆಗ್ರಹಗಳು ಇದ್ದೇ ಇರ್ತವೆ. ಅವ್ರು ಮಾಡ್ಲಿ ನಾವು ಕೊಡೋದಿಲ್ಲ, ಕೇಳಿ ಅದಕ್ಕೆ ಇರ್ತದೆ ಏನು ಏನ್ ವಿಷಯ ಇದೆ, ಅವ್ರು ಆಗ್ರಹ ಮಾಡೋಳಗೆ ಒಂದು ನೈತಿಕತೆ ಇದೆಯಾ, ಆಗ್ರಹ ಮಾಡೋಳಗೆ ನಿಜ ಸತ್ಯಾಂಶ ಇದೆಯಾ? ನೋಡಿ, ವರ್ಗಾವಣೆ ಅನ್ನೋದು ಸಹಜ ಪ್ರಕ್ರಿಯೆ, ನಂಬರ್ ಒನ್. ನಂಬರ್ ಟು, ಟ್ರಾನ್ಸ್ಪರೆಂಟ್ ಆಗಿ ಆದಾಗ ಮಾತ್ರ ಸರ್. ಇಲ್ಲ, ಟ್ರಾನ್ಸ್ಪರೆಂಟ್ ಆಗಿ ಆಗೋದು ಜನರಲ್ ಟ್ರಾನ್ಸ್ಫರ್ ಇದೆಲ್ಲ ಆಗೋಂಥದ್ದು. ಆಯ್ತಾ, ಈಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸುಮಾರು 14 ತಿಂಗಳಲ್ಲಿ 30-35 ಸಾವಿರ ವರ್ಗಾವಣೆಗಳಾಗಿತ್ತು. ನಾವು ಇದನ್ನೇ ಹೇಳಿದ್ವಾ, ನೀವು ಕುಮಾರಸ್ವಾಮಿ ಸರ್ವಿಸ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀರಂತ, ದಂಧೆ ಮಾಡ್ತಾ ಇದ್ದೀರಂತ. ಅವರದೇ ತೀರ್ಮಾನ, ನೇರವಾಗಿ ಅವ್ರ ತೀರ್ಮಾನ. ಬಟ್ ಎಲ್ಲ MLAಗಳು ದೂರು ಮಾಡ್ತಾ ಇದ್ರು, ಸಿದ್ದರಾಮಯ್ಯ ಅವ್ರು ದೂರು ಕೊಡ್ತಾ ಇದ್ರು, ರೇವಣ್ಣ ಎಲ್ಲದಕ್ಕೂ ಮುಖ ತೋರಿಸ್ತಾ ಇದ್ದಾರೆ, ನಮ್ಗೆ ಕೆಲಸ ಮಾಡಕ್ಕೆ ಬಿಡ್ತಿಲ್ಲ ಅಂತ. ಸರಿ, ಆಯಿತು, ಅದೊಂದು ಬಿಟ್ವಿ, ಅದು ಆಯಿತು, ಸಮ್ಮಿಶ್ರ ಸರ್ಕಾರ ಮುಗೀತು. ಎಲ್ಲ ಸರ್ಕಾರದಲ್ಲೂ ವರ್ಗಾವಣೆ ಇವತ್ತು ನಿನ್ನೆನೂ ಆಗಿತ್ತು, ಇವತ್ತು ಆಗುತ್ತೆ, ನಾಳೆನೂ ಕೂಡ ಆಗುತ್ತೆ. ಬೇರೆ ಸರ್ಕಾರ ಬಂದಾಗಲೂ ವರ್ಗಾವಣೆಗಳಾಗುತ್ತೆ, ಯಾಕಂದರೆ ಆಡಳಿತಾತ್ಮಕ ತೀರ್ಮಾನಗಳು. ಆದರೆ 35,000-40,000 ಜನ ವರ್ಗಾವಣೆ ಆದಾಗ ಒಬ್ಬ ಈ ಥರ ತೀರ್ಮಾನ ಮಾಡ್ತಾರೆ, ಸುಸೈಡ್ ಮಾಡ್ಕೊಳ್ಳೋಕೆ ಹೋಗ್ತಾರೆ ಅಂದಾಗ ಅವ್ರ ಮೇಲೆ ಒತ್ತಡ ಹಾಕ್ದವ್ರು ಯಾರು, ಏನು ಅಲ್ಲಿನ ಪ್ರಕ್ರಿಯೆ ಏನು, ಅದು ಮಂತ್ರಿಗಳು ಹೇಳಿದ್ದಾರೆ, ನಮಗೂ ಅದಕ್ಕೆ ಸಂಬಂಧ ಇಲ್ಲ. ಅಲ್ಲಿನ ಡಿಪೋದವರು ಏನು ಮಾಡಿದ್ದಾರೆ, ಅದನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ, ಅಲ್ಲಿ ಕೇವಲ ಪಕ್ಕಕ್ಕೆ ಹಾಕಿದ್ದಾರೆ, 30 ಕಿಲೋಮೀಟರ್ ದೂರಕ್ಕೆ ಹಾಕಿದ್ದಾರೆ. ಅದೇನು ದೊಡ್ಡ ವಿಷಯ ಆಗಿಲ್ಲ, ನಾವ್ಯಾವ ಪ್ರೆಷರು ಇಲ್ಲ, ಎಂಥದೂ ಇಲ್ಲ ಅಂತ. ಆದರೂ ಒಂದು ತನಿಖೆ ಮಾಡ್ಬೋದು ಇಲ್ಲಿ. ಇಲ್ಲ ನಟರಾಜ್ ಸರ್, ನಿಮಗೂ ಗೊತ್ತು, ಇಲ್ಲಿ ಕೇವಲ ಟ್ರಾನ್ಸ್ಫರ್ ಮಾಡಿದ್ರು ಅನ್ನೋದು ಆರೋಪ ಮಾತ್ರ ಅಲ್ಲ, ರಾಜಕೀಯ ಒತ್ತಡ. ಅವ್ರ ತಂದೆನೇ ಮಾತಾಡಿದ್ದಾರೆ, ಅವ್ರ ತಂದೆನೇ ಮಾತಾಡಿದ್ದಾರೆ, ನಮ್ಮ ಫ್ಯಾಮಿಲಿ ಯಾವ ಪಕ್ಷಕ್ಕೆ ಸಪೋರ್ಟಿವ್ ಆಗಿತ್ತು, ಅದಾದ್ರೆ ಸ್ವಲ್ಪ ಅದಕ್ಕೆ ಉತ್ತರ ಕೊಟ್ಬಿಡ್ಲಿ ಅವರು, ಉತ್ತರ ಸರಿ ಇಲ್ಲ ಅಂತ ಅನ್ಸುತ್ತೆ. ಶಿವಕುಮಾರ್ ಸರ್ ಬಹುಶಃ ಅಲ್ಲಿ JDS ಇಂದ ಗ್ರಾಮ ಪಂಚಾಯತಿ ಮೆಂಬರು, ಅವರು ಇಲ್ಲಿ ಅಧ್ಯಕ್ಷ ಆಗ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಪೊಲಿಟಿಕಲ್, JDS ಅವರು ಪ್ರಯತ್ನ ಮಾಡ್ತಾರೆ, ಕಾಂಗ್ರೆಸ್ ಅವರು ಪ್ರಯತ್ನ ಮಾಡ್ತಾರೆ ಅಲ್ಲಿಂದು. ಅದ್ರೊಳಗೆ ಯಾವ ಒತ್ತಡ ಯಾರ್ದು, ಸಿ ಯಾವ ಗ್ರಾಮ ಪಂಚಾಯತಿಗಳಲ್ಲಿ ಇದು ಸಕ್ರಿಯ ಪ್ರಕ್ರಿಯೆಗಳು ಹಂಗೆ ಇರ್ತವೆ. ಯಾರು ನಮ್ಮ ಚಲು ಸಾಹೇಬರು ಅವ್ರಿಗೋಗಿ ಫೋನ್ ಮಾಡಿದ್ರ, ಅವ್ರ ತಂದೆಗೆ ಫೋನ್ ಮಾಡಿದ್ರ, ಪತಿಗೆ ಫೋನ್ ಮಾಡಿದ್ರ, ಸೇರ್ಕೊಳ್ಳಿ ಅಂತ ಹೇಳಿದ್ರ? ಖಂಡಿತ ಇಲ್ಲ, ಕಮ್ಯುನಿಕೇಶನ್ ಇಲ್ಲ, ಅವ್ರವ್ರಿಗೆ ನೆಟ್ವರ್ಕೇ ಇಲ್ಲ. ಆಯ್ತಾ, ಹಂಗಿರ್ಬೇಕಾದ್ರೆ ಸುಮ್ಮನೆ ಆ ವೃತ್ತ ಅವ್ರ ಮೇಲೆ ಆರೋಪ ಮಾಡುವಂಥದ್ದು, ಇದು ಪೊಲಿಟಿಕಲ್ ಆರೋಪ. ಆಮೇಲೆ ಆ ಪೇಷಂಟ್ನ ಇನ್ನೊಂದು ಆಸ್ಪತ್ರೆಗೆ ಸಾಗಿಸ್ಬೇಕು ಅಂದರೆ ಮಾನ್ಯ ಕುಮಾರಸ್ವಾಮಿ ಅವರು ಇರ್ರಿ ನಾನು ಬರೋರು ಸಾಗಿಸ್ಬೇಡಿ ಅಂತೇಳಿ ಅಲ್ಲೇ ಇರಿಸಿದ್ರಂತಲ್ಲ ಪೇಷಂಟ್ನ, ಪೇಷಂಟ್ ಸತ್ತೋಗಿದ್ರೆ ಯಾರು ಹೊಣೆಗಾರಿಕೆ ಆಗ್ತಾ ಇದ್ರು? ಗಂಟೆಗಟ್ಟಲೆ ಅದು ಇಲ್ಲ ಇಲ್ಲ ಇದು ಇದು ಇಲ್ಲ ಇದು ಬಹಳ ಬಹಳ ಸೂಕ್ಷ್ಮ ಆತನ್ಗೆ ಹೆಚ್ಚು ಕಡಿಮೆ ಆದ್ರೆ ನಾನು ಕೇಳ್ತೀನಿ, ಈಗ ಕುಮಾರಸ್ವಾಮಿ ಅವ್ರು ಆರೋಪ ಮಾಡಿದ್ರೆ ಹೌದು ಇದು ರಾಜಕೀಯ ಪ್ರೇರಿತ ಆರೋಪ, ಅದ್ರಲ್ಲಿ ಅವ್ರಿಗೇನೋ ಲಾಭ ಆಗಬಹುದು ಅನ್ನೋ ಇರಾದೆ. ಈಗ ಮಾಡ್ತಾ ಇರೋದು ಅಲ್ಲಿ ನೊಂದಿರೋ ಒಂದು ಕುಟುಂಬ, ಈಗ ಆ ಆತ್ಮಹತ್ಯೆ ಪ್ರಯತ್ನ ಮಾಡಿದ ವ್ಯಕ್ತಿ ಏನ್ ಬರೆದಿಟ್ನೋ ಅದನ್ನ ಪಕ್ಕಕ್ಕೆ ಇಡೋಣ. ಅವ್ರ ತಂದೆ ಮಾತನಾಡ್ತಿದ್ದಾರೆ, ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದವ್ರು ಮಾತನಾಡ್ತಿದ್ದಾರೆ, ಇದು ಕೂಡ ರಾಜಕೀಯ ಆರೋಪ ಅಂತ ಹೆಂಗ್ ಹೇಳ್ತೀರಿ? ನೋಡಿ, ಒಂದು ಡಿಪಾರ್ಟ್ಮೆಂಟ್ ವರ್ಗಾವಣೆ ಮಾಡೋದು ಸಹಜ ಪ್ರಕ್ರಿಯೆ. ಆಯ್ತಾ, ಇವರು ಅಪೀಲ್ ಮಾಡಬಹುದು, ಕೇಳಬಹುದು, ಅಥವಾ ವಿನಂತಿ ಮಾಡಿಕೊಂಡು ಅಲ್ಲಿಗೆ ವಾಪಸ್ ಹೋಗ್ಬೋದು, ರೀಸನ್ ಕೊಟ್ಟು, ಸಕಾಲಕ ರೀಸನ್ ಕೊಟ್ಟು. ಮಂತ್ರಿಗಳ ಕೈವಾಡ ಏನಿದೆ ಅದರೊಳಗೆ? ಮಂತ್ರಿಗಳು ಎಲ್ಲರೂ ಪತ್ರ ಕೊಟ್ಟು ಶಿಫಾರಸು ಪತ್ರ ಕೊಟ್ಟಿದ್ರು, ಅದು ಪೊಲಿಟಿಕಲ್ ಹಂಗ ಆಗಬಾರ್ದು, ಹಂಗ್ ಬರ್ದಿರೋದು ಅದನ್ನೇ ನಾವು ಅದಕ್ಕೆ ತನಿಖೆ ಮಾಡ್ತಾ ಇರೋದು. ಹಂಗ್ ಪೊಲಿಟಿಕಲ್ ಹಂಗ ಆಗಬಾರ್ದು, ಅವ್ನು JDS ಸೇರಿದ್ದ ಅಂತೇಳಿ ಕಾಂಗ್ರೆಸ್ ನೋರ್ಮೇಲೆ ಯಾವಾಗಲೂ ಗುಬೆ ಕೊಡಿಸೋದಂತ ಮಾಡಕ್ ಆಗಬಾರ್ದು. ಆ ರೀತಿ ಅದನ್ನು ತನಿಖೆ ಆಗ್ತದೆ. ತನಿಖೆ ಆಗಿ ನೋಡಿ, ನ್ಯಾಯ ಸಾವು ಅನ್ನೋದು ಯಾರ್ದು ಆಗ್ಬಾರ್ದು, ತೇಜಸ್ವಿನಿ ಮೇಡಮ್, ಸಾವು ಅನ್ನೋದು ಯಾರ್ದು ಆಗ್ಬಾರ್ದು. ಆರೋಪ ಬಂದಾಗ ಹಿಂದೆ ಈ ರೀತಿ ಬೇರೆ ಬೇರೆ ಪ್ರಕರಣಗಳು ಬೇರೆ ಬೇರೆ, ಅಲ್ಲಿ ದೂರುದಾರರಿದ್ರು, ದೂರಿತ್ತು, ಅಲ್ಲಿ ಹಣದ ವ್ಯವಹಾರ ಆಗಿತ್ತು, ಯಾರು ದೂರು ಕೊಟ್ಟ ಸತ್ತಂತವನು ಡೆಲ್ಲಿ ನಿಂತ್ಕೊಂಡು ನಾನು 11.5 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅಂತ ಹೇಳಿದ್ದ. ಆಯ್ತಾ, ಈ ಪ್ರಕರಣಗಳು ಬೇರೆ ಬೇರೆ ಇದೆ, ಪ್ರಕರಣಗಳು ಬೇರೆ ಬೇರೆ ಇದೆ, ಅಲ್ಲಿ ಒಂದು ಆರ್ಥಿಕ ಹಗರಣ ಕೂಡ ಇದೆ. ಕಾಣಿಸ್ತಿರೋದು ರಾಜಕೀಯ ಪಿತೂರಿ, ರಾಜಕೀಯ ಪಿತೂರಿ, ಕುಮಾರಸ್ವಾಮಿ ಅಂಡ್ ಗ್ಯಾಂಗ್. ಸರಿ, ಈಗ ನೀವು ಉತ್ತರ ಕೊಡೋ ತನಕ ಅವ್ರನ್ನ ತಾಳ್ಮೆಯಾಗಿರಿಸೋ ಪ್ರಯತ್ನ ನಾನ್ ಮಾಡಿ ಯಶಸ್ವಿ ಆಗಿದ್ದೀನಿ. ಇವಾಗ ಅವ್ರು ಉತ್ತರ ಕೊಡ್ಬೇಕಾದ್ರೆ ದಯಮಾಡಿ ಅವ್ರ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ನಾವು. ಬರ್ಲಿ ಬರ್ಲಿ ಬರ್ಲಿ, ಈಗ ನೀವು ಹೇಳಿದ್ರಿ ರಾಜಕೀಯ ಪಿತೂರಿ ಅಂತ ಅವ್ರು ಉತ್ತರ ಕೊಟ್ಟಿದ್ದಾರೆ. ದೂರದಾರರು ಇದ್ರು, ಅವ್ರು ಕೊಟ್ರು, ಅದಾಯ್ತು, ನಾವು ಇಡೀ ರಾಜ್ಯ ಎಲ್ಲಾನು ಪ್ರತಿಭಟಿಸಿದ್ವಿ, ಜನರಿಗೊಂದು ಗುಮ್ಮ ತಂದಿಟ್ವಿ ಅಂತ ಹೀಗೆ ಹೇಳಿದ್ರಲ್ವಾ. ಇಲ್ಲಿ ಯಾರು ದೂರದಾರ ಇದ್ದಾನೆ, ಅವನೇ ಆತ್ಮಹತ್ಯೆ ತಗೊಂಡು ಪಲ್ಲಿಡಲ್ ತಗೊಂಡು ಸಹಾಯಕ್ಕೆ ಹೋಗಿರ್ಲಿಲ್ವಾ, ಅವನಿಗಿಂತ ಬೇಕಾ? ಅವನ ಹೆಸರು ಬರ್ದಿರ್ಲಿಲ್ವಾ? ಅದರಲ್ಲಿ ಮೇಲ್ವಿಚಾರಕ ತಾಲೂಕು ಅಧಿಕಾರಿಗಳು ಏನು ಹೇಳಿರ್ತಾರೆ, ಹಿಂದಿನ ದಿನ ಮಹಿಳಾ ಒಂದು ಪ್ರಯಾಣಿಕರ ಜೊತೆ ಅಸಭ್ಯ ವರ್ತನೆ ಏನೂ ಇಲ್ಲ, ಅದು ಆ ರೀತಿ ಆಗಿಲ್ಲ. ಇವರ ಒಂದು ವೈಯಕ್ತಿಕವಾಗಿ ಒಂದು ಟ್ರಾನ್ಸ್ಫರ್ಗೆ ಸಚಿವರಿಂದನೇ ಒಂದು ಒಂದು ಏನು ಅವರ ಒಂದು ಡಿಸಿಷನ್ ಮೇರೆಗೆ ಅವನ್ನ ಕಳಿಸ್ಬೇಕಂತ ಹೇಳಿದ್ಗೆ ಅಂತೆಲ್ಲ ಇನ್ಯಾರು ದೂರು ಕೊಡಬೇಕು? 40%ಗೆ ಯಾರು ಅಲ್ಲಿ ಕೊಟ್ಟಿದ್ರು? ಇದ್ಯಾವ್ದು ಹಾಗಾದ್ರೆ ಇದು ಬೇರೆನಾ? ಈ ಸಾವು ಸಾವಲ್ಲೂ ಬೇರೆ ಥರ ಇದೆಯಾ? ಸಾವು ಒಂದು, ಸಾವು ಭಾಗ ಎರಡು ಅಂತಿದೆಯಾ? ಸಾವು ಸಾವೇ ತಾನೆ.
ಅವನ್ ಅವನ್ ಸತ್ತಿಲ್ಲ ಪುಣ್ಯಕ್ಕೆ ಹೇಳ್ತೀನಿ ಮೇಡಮ್ ಹೇಳ್ತೀನಿ. ಅಲ್ಲಿ ಕಾಂಗ್ರೆಸ್ ಅವರೆಲ್ಲ ಹರಿ ಆಯ್ದು ಬಿಟ್ರಲ್ಲ ಆ ಸಂದರ್ಭದಲ್ಲಿ. ಇವತ್ತು ಮಾನ್ಯ ಕೃಷಿ ಸಚಿವರಾದಂತ ಮಾನ್ಯ ಚೆಲುವರಾಯ ಸ್ವಾಮಿ ಅವ್ರಿಗೆ ವಜಾ ಮಾಡ್ತೀರೋ ಇಲ್ವೋ, ತನಿಖೆ ಮಾಡಿ ಅವನು ಏನು ಆಕ್ಷನ್ ತಗೊಳ್ತೀರಾ? ಅಲ್ಲಿ ಮಾತ್ರ ನಿಮಗ್ ಸರಿ, ಕಾಂಗ್ರೆಸ್ ಅವ್ರಿಗೆ ಅದು ಸರಿ ಕಾಣಿಸ್ತಾರೆ. ಕುಮಾರಣ್ಣ ಅವರು ಏನಾದ್ರೂ ಹೇಳಿದ್ರೆ, ಅಲ್ಲಲ್ಲ ಕುಮಾರಣ್ಣ ಅವ್ರು ಹೇಳಿದ್ಕೆ ಇವ್ರಿಗೆ ಇದು ತಪ್ಪು. ಅಲ್ಲಿ ಯಾರೋ ಕೆಂಪಣ್ಣ ಅಂತ ಯಾರೋ ಒಬ್ಬರಿದ್ರಂತೆ, ಅವ್ರು ದೂರ ತಗೊಂಡ್ಬಿಟ್ರಂತೆ, ತಗೊಂಡ್ಬಿಟ್ರಂತೆ, ಅಂತೆ ಕಂತೆಗೆಲ್ಲ ಸೊಪ್ಪ ಹಾಕಿದ್ರು. ಈಶ್ವರಪ್ಪ ಮಾಡಿದ್ರು, ಕೃಷಿ ಮಾಡಿದ್ರು, ಡೈರೆಕ್ಟ್ ಆಗಿ ಒಬ್ಬ ಹೆಸರು ಬಂದಿದ್ದಾನಲ್ಲ, ಅದಕ್ಕೇನೆ ಬೆಲೆ ಕೊಟ್ಟು, ಕುಮಾರಸ್ವಾಮಿ ಅವರ ಆರೋಪಕ್ಕೇನೆ ಬೆಲೆ ಕೊಟ್ಟು ಸರ್ಕಾರ ತನಿಖೆ ಮಾಡಿಸೋಕ್ ಮುಂದಾಗಿದೆ. ತನಿಖಾ ಸಂಸ್ಥೆ ಮೇಲೂ ವಿಶ್ವಾಸ ಇಲ್ವಾ ಹಾಗಾದ್ರೆ ಜೆಡಿಎಸ್ ಗೆ? ಯಾವ ತನಿಖೆಯಲ್ಲಿ ತಾರ್ಕಿಕ ಅಂತ್ಯ ಕೊಟ್ಟಿದ್ದಾರೆ ಮೇಡಮ್? ಆಮೇಲೆ ಇನ್ನೊಂದ್ ಮಾತು ಹೇಳ್ತಾರೆ ಅಶ್ವಿನ್ ಸರ್, ಒಂದ್ ನಿಮಿಷ ತಾಳಿ, ಒಂದ್ ನಿಮಿಷ, ಒಂದ್ ನಿಮಿಷ ಇಲ್ಲ, ಹೇಳ್ಬಿಡ್ತೀನಿ. ವರ್ಗಾವಣೆ ಆಗಿತ್ತು ಕುಮಾರಣ್ಣ ಅವ್ರ ಸಂದರ್ಭದಲ್ಲಿ, ಕಾಂಗ್ರೆಸ್ ಅವರು ಈ ತರ ಬಾಲಿಶ ಹೇಳಿಕೆಗಳನ್ನು ಕೊಡಬಾರ್ದು. 79 ಶಾಸಕರಿಗೆ 19,000 crore ಅನುದಾನ ಕೊಟ್ಟಿದ್ರು ಶಾಸಕರ ಅಭಿವೃದ್ಧಿಗೆ, ಸುಮ್ನೆ ಕುಮಾರಣ್ಣ ಅವ್ರಿಗೆ ಏನು ಬಾಯಿ ಬಂದಂಗೆ ಮಾತಾಡೋದು? ಸಮ್ಮಿಶ್ರ ಸರ್ಕಾರ ಅವಾಗ ಏನಿತ್ತು? ನಾಗಮಂಗಲದ ಒಬ್ಬ ನೌಕರನ್ನ ಒಬ್ಬ ಆತ್ಮಹತ್ಯೆಗೆ ಸಚಿವರ ಹೆಸರು ಬರೆದು ಅವನು ಆತ್ಮಹತ್ಯೆಗೆ ಶರಣಾಗಕ್ಕೆ ಹೋಗಿದ್ದ. ನೀವು ಸಚಿವರು ಜನರ ಹಿತ ಕಾಪಾಡುವಂತವ್ರು ಆಗ್ಬೇಕು. ನಾಯಕರು ಶಾಸಕರು ಅಂದ್ರೆ ಯಾರು? ನಾಡಿನ ಜನಕ್ಕೆ ಹಿತ ಕಾಪಾಡುವಂತವ್ರು. ನಟರಾಜ್ ಸರ್ ಹೇಳಿದ್ರು ಹಾಸ್ಪಿಟಲ್ ಇಂದ ಶಿಫ್ಟ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ, ಇದ್ರ ಹಿಂದೆ ಇನ್ನೊಂದ್ ಕತೆ ಮತ್ತೊಂದ್ ಕತೆ ಕಟ್ಟಿದ್ರು ಹೆಸರು ಬರ್ದಿಟ್ಟಿದ್ದಾನೆ ಅಂದ್ರೆ ಅಲ್ವೇ ಇಲ್ಲ ಅಂತ ಅಂದ್ರೆ ಕಾಂಗ್ರೆಸ್ ಎಂತ ಮಾಡ್ರು? ಬರ್ತೀನಿ 10 seconds. ಈಗ ತನಿಖೆ ಕೊಟ್ಟಿದ್ದಾರೆ, ತನಿಖಾ ಸಂಸ್ಥೆ ಮೇಲೆ ನಿಮಗೆ ವಿಶ್ವಾಸ ಇದೆಯಾ ಇಲ್ವಾ ಅಷ್ಟೇ. ತನಿಖೆ ನಡೆದ ಮೇಲೆ ಅದು 40% ಉತ್ತರ ಕೊಡಿ, ಇದೆಯಾ ಇಲ್ವಾ ವಿಶ್ವಾಸ, ಇದೆಯಾ ಇಲ್ವಾ ಪಾರದರ್ಶಕವಾಗಿ ತನಿಖೆ ಆಗುತ್ತೆ ಮಾಡ್ತೇನೆ ಅಂದ್ರೆ ಒಂದು ನಾನು ಹೇಳ್ತಾ ಇದೀನಿ. ಸಿದ್ದರಾಮಣ್ಣ ಅವರು, ಅಶ್ವಿನ್ ಸರ್ ಡೈರೆಕ್ಟ್ ಆನ್ಸರ್ ಪ್ಲೀಸ್, ಅಶ್ವಿನ್ ಸರ್ ಡೈರೆಕ್ಟ್ ಆನ್ಸರ್ ಪ್ಲೀಸ್. ಅಲ್ಲ ಸರಿ, ಅಲ್ಲಿಗೆ ಬರೋಣ. ತನಿಖೆಗೆ ವಹಿಸಿರುವ ಸರ್ಕಾರದ ನಿಲುವಿನ ಬಗ್ಗೆ ನಿಮಗೆ ವಿಶ್ವಾಸ ಇದೆಯಾ ಇಲ್ವಾ, ಯೆಸ್ ಆರ್ ನೋ? ತನಿಖೆಗೆ ಯಾಕೆ ವಹಿಸಿದ್ರು ಅದನ್ನ ಕೇಳಕ್ಕೆ ನೀವು ಬಿಡ್ತಿಲ್ವಲ್ಲ, ಏನಕ್ಕೆ ತಲೆದಂಡ ಕೊಟ್ಬಿಡ್ಬೇಕಾಗುತ್ತೆ? ಬಂದಿದ 50 ದಿನದಲ್ಲಿ ಕೃಷಿ ಸಚಿವರ ತಲೆದಂಡ ಆಯ್ತು ಅಂತ ತಪ್ಪಿಸ್ಕೋಬೇಕಲ್ಲ, ಎಸ್ಕೇಪ್ ಆಗ್ಬೇಕಲ್ಲ ಕಾಂಗ್ರೆಸ್. ತನಿಖೆ ಮೇಲೆ ಈಗ ನಾನು ಎರಡು ಪ್ರಕರಣಗಳು ಹೇಳ್ತಾ ಇದ್ದಲ್ಲಿ, ಒಂದು ಪೆನ್ ಡ್ರೈವ್, ಇನ್ನೊಂದು ಈ ಆತ್ಮಹತ್ಯೆ ವಿಷಯ. ನಾವೇನ್ ಮಾಡ್ತೀವಿ ಅಂದ್ರೆ ಎರಡನ್ನೂ ತನಿಖೆಗೆ ವಹಿಸ್ಬಿಡ್ತೀವಿ. ಸರಿ, ಪೆನ್ ಡ್ರೈವ್ ಅವ್ರು ಕೊಟ್ಬಿಡ್ಲಿ, ಅವ್ರು ಕೇಳಿದ್ದ ತನಿಖೆ ಮಾಡ್ಸೋಣ. ನ್ಯಾಯಾಂಗ ತನಿಖೆ ಮಾಡಿಸ್ಬೇಕಾ? ಮಾಡ್ಸೋಣ. ಅಥವಾ ಪೊಲೀಸ್ ತನಿಖೆ, ಸಿಐಡಿ ಸಿಬಿಐ ಮೇಲೆ ನಂಬಿಕೆ ಇದೆಯಾ? ಯಾವ್ದಾದ್ರು ಮಾಡ್ಸೋಣ. ಸರಿ ಸರ್, ನಮ್ಮಲ್ಲಿ ಒಂದು ಸ್ವಲ್ಪ ಒಂದು ಸ್ಮಾಲ್ ಕೂಡ ನಮ್ ಯಾವ್ದಾದ್ರು ಮಂತ್ರಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಕರಪ್ಷನ್ ಅಲ್ಲಿ ಅಂದ್ರೆ ಇಮ್ಮಿಡಿಯೇಟ್ ನಾವು ರಾಜೀನಾಮೆ ಕೊಟ್ಬಿಡ್ತೀವಿ. ಇಲ್ಲ ಅಂದ್ರೆ ಕುಮಾರಸ್ವಾಮಿ ಅವರು ರಾಜಕೀಯ ನೈತಿಕತೆ ಇಟ್ಕೊಂಡು ರಾಜೀನಾಮೆ ವಿಸರ್ಜನೆ ಪಕ್ಷ ವಿಸರ್ಜನೆ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ಪಕ್ಷ ವಿಸರ್ಜನೆ ಮಾಡ್ತೀವಿ ಅಂತಿರಲ್ಲ, ರಾಜೀನಾಮೆ ಪಕ್ಷ ವಿಸರ್ಜನೆ ಮಾಡ್ತೀವಿ ಅಂತ ಹೇಳಿದ್ರು ಅಧಿಕಾರ ಬಂದಿಲ್ಲ ಅಂದ್ರೆ ಅಶ್ವಿನ್ ಸರ್ ಒಂದೇ ನಿಮಿಷ, ನಮಗಿದ್ದು ಇಷ್ಟೇನೆ ಸರ್, ಇನ್ನು ಸಮಯ ಇದೆ, ನಮಗಿದ್ದಿದ್ದು ಇಷ್ಟೇ. ಈಗ ಅಲಿಗೇಷನ್ ಬಂದಿದೆ ತನಿಖೆ ನಡೆಯುತ್ತಾ ಇಲ್ವಾ ಅಂತ ಹೇಳಿ, ತನಿಖೆ ವಹಿಸಿದ್ದೀವಿ ಅಂತ ಹೇಳ್ತಿದ್ದಾರೆ. ಯಾವುದೇ ರೀತಿ ತನಿಖೆ ಬೇಕಾದ್ರೂ ಕಾಂಗ್ರೆಸ್ ಸಿದ್ಧವಾಗಿದೆ ಅಂತ ಹೇಳಿ ತನಿಖೆಯಲ್ಲಿ ಏನಾದ್ರೂ ತಪ್ಪಾಗತ್ತಾ? ಅದನ್ನ ವಿರೋಧ ಮಾಡ್ಲಿಕ್ಕೆ ಅಶ್ವಿನ್ ಸರ್ ಅವ್ರ ಪಕ್ಷ ಎಷ್ಟಿರುತ್ತೋ ಮಾಧ್ಯಮವಾಗಿ ಜವಾಬ್ದಾರಿಯುತ ಮಾಧ್ಯಮವಾಗಿ ನಾವು ಕೂಡ ಇರ್ತೀವಿ. ತನಿಖೆ ಪ್ರಾಪರ್ ಆಗಿ ಆಗ್ಲಿ ಅನ್ನೋ ವಿಶ್ವಾಸದೊಂದಿಗೆ ಬ್ರೇಕ್ನ ಸಮಯ. ಆದ್ರೆ ತನಿಖೆ ಆರೋಪ ಅದಾದ ನಂತರದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳು, ಈ ಶ್ಯಾಡೋ ಸಿಎಂ ಅನ್ನೋ ಆರೋಪ ನಂತರದಲ್ಲಿ ಶ್ಯಾಡೋ ಪಾಲಿಟಿಕ್ಸ್, ನಾವು ಇದ್ರ ಬಗ್ಗೆ ಮಾತಾಡ್ಲೇಬೇಕು. ಮಳೆ ಒಂದ್ ಕಡೆ, ಬರ ಒಂದ್ ಕಡೆ, ನಾಳೆ ಬಜೆಟ್ ಒಂದ್ ಕಡೆ, ಗ್ಯಾರಂಟಿಗಳ ಅನುಷ್ಠಾನದ ದೊಡ್ಡ ಪ್ರಶ್ನೆ ಒಂದ್ ಕಡೆ, ಇದ್ಯಾವಾಗ ಚರ್ಚೆ ಮಾಡೋದು? ಮಾಡೋಣ ಬ್ರೇಕ್ನ ನಂತರ. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್.
ವೃತ್ತಿ ಧರ್ಮ ಮೋದಿ ಕೇಂದ್ರದ ಚುನಾವಣೆ ಆಯ್ತಾ ವೈ ನಾಟ್ ಯಾಕಾಗಬಾರ್ದು 40% ಕರಪ್ಷನ್ ಇದ್ರೆ ಯಾವ ಡೆವಲಪ್ಮೆಂಟ್ ಆಗ್ತದೆ ನೇರ ವ್ಯಕ್ತಿತ್ವ ನೇರ ನೇರ ಪ್ರಶ್ನೆಗಳು ನೀವು ಸರ್ಕಾರದಲ್ಲಿದ್ದಾಗ ಮಾಡೋದಿಲ್ಲ ವಿರೋಧ ಪಕ್ಷಕ್ಕೆ ಹೋದಾಗ ಮಾಡು ಅಂತ ಕೇಳ್ತೀರಿ ಬಜರಂಗ್ ಬಲಿಕ್ಕೆ ಜಯ ಅನ್ನೋದ್ರಲ್ಲಿ ತಪ್ಪೇನು ಅಂತ ಜಬ್ ಕ್ಯಾನ್ಸಲ್ ಹೋ ಜಾತಾ ಹೈ Does it become easy for your political opponents to paint you as anti-Muslim? Muslim reservation ko cancel. ಸಾಯದ ಮತಗಳನ್ನ ಕಳ್ಕೊಳ್ಳುವಂತ ಒಂದು ಅಭದ್ರತೆ ಪ್ರಶ್ನೆ ಇರುತ್ತೆ ಮೋರ್ ಸ್ಟ್ರಾಂಗ್ ಎನಿಮಿ ಆದ್ರೆ ಸಂದೇಶ ಸ್ಪಷ್ಟತೆಗಳನ್ನೊಳಗೊಂಡ ಸಂದರ್ಶನಗಳು ಮೋದಿ ಕೇಂದ್ರದ ಚುನಾವಣೆ ಮಾಡೋದ್ರಲ್ಲಿ ಯಾವ ಯತ್ನಾನು ಇವರು ಬಿಡ್ತಾ ಇಲ್ಲ ಬಿಜೆಪಿ ಸ್ಕ್ಯಾಂಡಲ್ ಕೂಡ ಹೇಳಕ್ಕಾಗಲ್ಲ ಮೋದಿರವರನ್ನ ಇಟ್ಕೊಂಡು ಚುನಾವಣೆ ಮಾಡುವಂತ ಒಂದು ಅನಿವಾರ್ಯತೆಗೆ ಬಿಜೆಪಿ ನಾಯಕರು ಶರಣಾಗತರಾಗಿದ್ದಾರೆ ಯಡಿಯೂರಪ್ಪನವ್ರು ಬಿಟ್ಟು ಕೊಟ್ರ ಅಥವಾ ನೀವು ಬಿಟ್ಟು ಕಳಿಸಿದ್ರ ಅಂತ ಜಗದೀಶ್ ಶೆಟ್ಟರ್ ಲಕ್ಷ್ಮಣ್ ಸವದಿ ಅಂತ ದೊಡ್ಡ ನಾಯಕರನ್ನ ರಾಜಕೀಯವಾಗಿ ಹೇಗೆ ಕೊಲೆ ಮಾಡ್ತಾ ಇದೀರಿ ಅಂತ ಎಲ್ಲರೂ ನೋಡ್ತಾ ಇದ್ರು ನಿಂಗೆ ಸಿಎಂ ಮಾಡ್ತೀವಿ ಅಂದ್ರೆ ನೀವು ಘೋಷಣೆ ಮಾಡಕ್ಕಾಗುತ್ತ ಅವ್ರ ನವರತ್ನಗಳು ಅವ್ರ ಪಂಚರತ್ನಗಳು ಅವ್ರ ಮಿನಿ ರತ್ನಗಳಾದ್ರೆ ಹೊರತು ಪಬ್ಲಿಕ್ ಸೆಕ್ಟರ್ ಅಂಡರ್ ರೇಕಿಂಗ್ ಗಳನ್ನ ಯಾವ ರತ್ನಗಳನ್ನ ಮಾಡಿಲ್ಲ ಅವರು ಬಿಜೆಪಿ ಮಟ್ಟದ ಪೂರ್ಲಿ ಬಿಸ್ನೆಸ್ ಇವತ್ತು ಎಲ್ ಐಸಿ ಮುಳುಗ್ತಾ ಇದೆ ಎಸ್ಬಿಐ ಮುಳುಗ್ತಾ ಇದೆ ಅವಕಾಶ ಇಲ್ವಾ ಎರಡ್ ಕಡೆ ಸ್ಟೀರಿಂಗ್ ವೀಲ್ ಆಗ್ತದ ಹೆಂಗೆ ಇವಾಗ ಇನ್ನೊಂದು ಡ್ರೈವರ್ ಸೀಟ್ ಕೊಡ್ಬೇಕಾ ನಾವು ಭಾಗ್ಯ ಅಕ್ಕಿಗೆ ಇಲ್ಲಿ ಕನ್ನ ಕಾಳು ಸಂತೆಯಲ್ಲಿ ಸರ್ಕಾರಿ ಅಕ್ಕಿ ಕದ್ದು ಸಿಕ್ತೀನಿ ಕೌಸಂತೆ ನೂರು ಸಿಕ್ತಿದ್ರೆ ರಾಗಲ್ ಕೌಸಂತೆ ನಾವು ಅನ್ನ ಭಾಗ್ಯ ಕನ್ನ ಭಾಗ್ಯ ಮೆಗಾ ಎಕ್ಸ್ಪೋ ನ್ಯೂಸ್ 18 ಮೆಗಾ ಸ್ಟಿಂಗ್ ಆಪರೇಷನ್ ಅಧಿಕಾರಿಗಳು ದೌಡು ಕಾಳು ಸಂತೆಗೆ ಬ್ರೇಕ್ ನ್ಯೂಸ್ 18 ವರದಿ ಬಳಿಕ ಅಧಿಕಾರಿಗಳು ದಾಳಿ ಕೋಲಾರಲ್ಲಿ ಏನ್ ರೈಸ್ ಮಿಲ್ ಇತ್ತು ಅದ್ರ ಮೇಲೂ ನಾವು ರೈಡ್ ಮಾಡಿ ಆಕ್ಷನ್ ತಗೊಂಡಿದೀವಿ ನ್ಯೂಸ್ 18 ವರದಿ ಬಿಗ್ ಇಂಪ್ಯಾಕ್ಟ್ ಬಜರಂಗ ಬಲಿಗೂ ಬಜರಂಗ ದಳಕ್ಕೂ ಏನ್ ಸಂಬಂಧ ಫಸ್ಟ್ ಕಾಂಗ್ರೆಸ್ ಪಕ್ಷನ ಬ್ಯಾನ್ ಮಾಡಬೇಕು ತ್ರಿಶೂಲ ದೀಕ್ಷೆ ಅನ್ನೋದು ಪ್ರಚೋದನೆ ಅಂತ ಆಗೋದಿಲ್ವಾ ಬ್ರಾಹ್ಮಣನ್ ಭೂತ ವಿಕೃತ ಮನಸ್ಸಿದೆ ಲಿಂಗಾಯತ್ ಜನಾಂಗ ಯಾವ ಒಂದ್ ಪಕ್ಷದ ಆಸ್ತಿ ಅಲ್ಲ ಯಾರು ಕಟ್ಟಿಟ್ಟ ಬುದ್ಧಿ ಅಲ್ಲ ಜಗದೀಶ್ ಶೆಟ್ಟರ್ ಗಾಢ ಬಾಸ್ಲಿ ನಾವು ಟಿಕೆಟ್ ಕೊಟ್ಟಿಲ್ಲ ಸ್ವಾಮಿ ಅವ್ರಿಗೆ ಒಂದು ಕೋಟಿ ಮನೆಗಳಿಗೆ ನೀರು ಕೊಟ್ಟಿರೋದು ಯಾವ್ದೋ ಊರಲ್ಲಿ ಹತ್ತು ಮನೆ ನೀರು ಕೊಟ್ಬಿಟ್ಟು ಜಲ ಜೀವನ ಎಷ್ಟೋ ಗ್ರಾಮಗಳಲ್ಲಿ ಈಗಾಗ್ಲೇ ಬಿಲ್ ಕಟ್ಟಲ್ಲ ಅನ್ಸ್ಬಿಟ್ಟು ಎಲೆಕ್ಟ್ರಿಸಿಟಿ ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ನಾವು ಗ್ಯಾರಂಟಿಗಳು ಎಲ್ಲ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿಗಳ ಒಟ್ಟು ಸಾಲ 22,000 ಕೋಟಿಗೂ ಜಾಸ್ತಿ ಇದೆ ಎಲ್ಲಿ ಬೇಕಾದ್ರೂ ಹೋಗಿ KSRTC ಫ್ರೀ ಸುಭದ್ರ ಬಹುಮತ ಬಂತಲ್ಲ ಅದಕ್ಕೆ ಅಭದ್ರತೆ ರಾಜಧಾನಿಯಿಂದ ರಾಜ್ಯದ ಮೂಲೆ ಮೂಲೆವರೆಗೆ ಸಮಾಚಾರ ಯಾವುದೇ ಇರಲಿ ನ್ಯೂಸ್ 18 ಕ್ಯಾಮರಾದಿಂದ ಮಿಸ್ ಆಗೋ ಚಾನ್ಸ್ ಇಲ್ಲ ಕೂಡ ಎಲ್ಲೊಂದ್ ಕಡೆ ತಾನು ಕೂಡ ನಾಯಕತ್ವವನ್ನು ಪ್ರದರ್ಶನ ಮಾಡಲಿಕ್ಕೆ ಮುಂದಾಗಿರುವಂತದ್ದು ಸಿದ್ದರಾಮಯ್ಯನವರಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅನ್ನುವಂತಹ ಒಂದು ಕಾಂಗ್ರೆಸ್ ಗ್ಯಾರಂಟಿ ಏನಿದೆ ಇದೀಗ ಸಾರಿಗೆ ನೌಕರರ ನಿದ್ದೆಯನ್ನ ಗೆಡಿಸಿರುವಂತದ್ದು ಚುನಾವಣೆ ಬಳಿಕ ಕೂಡ ಅಷ್ಟೇ ಹಿಂದುತ್ವ ವರ್ಸಸ್ ಬಿಜೆಪಿ ಪುತ್ತೂರಲ್ಲಿ ಸಾಕಷ್ಟು ವಿವಾದ ಸದ್ದು ಮಾಡ್ತಾ ಇದೆ ಶೇಕಡ 6% ಒಕ್ಕಲಿಗ ಮತಗಳು ಈ ಬಾರಿ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಪಾಲಾಗಿರುವಂತ ಸೌದಿ ಅವರು ಕಾಂಗ್ರೆಸ್ ಗೆ ಜಂಪ್ ಆಗ್ತಿದ್ದಂಗಿದೆ ಚಿಕ್ಕೋಡಿ ಜಿಲ್ಲೆಯಲ್ಲಿ ಇಡೀ ಚಿತ್ರಣವೇ ಚೇಂಜ್ ಆಗಿದೆ ಅಂತ ಹೇಳ್ಬೋದು ಕೆಆರ್ ಸರ್ಕಲ್ ಅಂಡರ್ ಪಾಸ್ ನಲ್ಲಿ ಮಳೆ ನೀರಿನಲ್ಲಿ ಸಿಕ್ಕಿ ಒಂದು ಅಮಾಯಕ ಜೀವ ಬಲಿಯಾಗಿದೆ ಬಿಜೆಪಿಯ ಬೆಳವಣಿಗೆಗಳೇನಿದೆ ಅದು ಎಲ್ಲೋ ಒಂದು ಕಡೆ JDS ಗೆ ಪೆಟ್ಟನ್ನ ಕೊಡ್ತಾ ಅನ್ನುವಂತ ಮಾತುಗಳು ಕೂಡ ಮಂಡ್ಯದಲ್ಲಿ ಕೇಳ್ಬರ್ತಾ ಇರುವಂತದ್ದು ಮಂತ್ರಿ ಸ್ಥಾನಕ್ಕೋಗಿ ಕೆಲ ಹಿರಿಯ ಶಾಸಕರುಗಳು ಸಿದ್ದರಾಮಯ್ಯ ಸೇರಿದಂತೆ DK ಶಿವಕುಮಾರ್ ಅವರ ಮೊರೆ ಹೋಗಿರ್ತಕ್ಕಂಥದ್ದು ಬೆಳಗ್ಗೆಯಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಈ ಒಂದು ಗೇಟ್ ಬಳಿ ಬರ್ತಾ ಇದೆ ಸುದ್ದಿ ಲೋಕದ ಅಗ್ರಗಣ್ಯ ನೆಟ್ವರ್ಕ್ ನಿಮ್ಮ ನ್ಯೂಸ್ 18 ದಿಟ್ಟ ಮನೋಧರ್ಮ ಏಕಿ ಸಮುದಾಯಕ್ಕೆ ಲೋಕ ಜಬ್ ಪಾರ್ಟಿ ಛೋಡ್ತೆ ಹೈ ತೋ
ಸಮುದಾಯ ಪರ ಯಾ ಅನುಭೂತಿ ಲಕ್ಷ್ಮಣ ಸೋದಿ ಅನ್ನೋ ಹೆಸರೇ ಒಂದು ಶಕ್ತಿ ಪಕ್ಷದ ಚಿಹ್ನೆ ಹಾಕ್ಬೇಕು ನಿಲ್ಬೇಕು ಭಿಕ್ಷ ಹೋಗಿರ್ತಾರ ನಿಷ್ಪಕ್ಷಪಾತ ವೃತ್ತಿ ಧರ್ಮ ಮೋದಿ ಕೇಂದ್ರದ ಚುನಾವಣೆ ಆಯ್ತಾ ವೈ ನಾಟ್ ಯಾಕಾಗಬಾರ್ದು 40% ಕರಪ್ಷನ್ ಇದ್ರೆ ಯಾವ ಡೆವಲಪ್ಮೆಂಟ್ ಆಗ್ತದೆ ನೀರ ವ್ಯಕ್ತಿತ್ವ ನೀರ ನೀರ ಪ್ರಶ್ನೆಗಳು ನೀವು ಸರ್ಕಾರದಲ್ಲಿದ್ದಾಗ ಮಾಡೋದಿಲ್ಲ ವಿರೋಧ ಪಕ್ಷಕ್ಕೆ ಹೋದಾಗ ಮಾಡು ಅಂತ ಕೇಳ್ತೀರಿ ಬಜರಂಗ್ ಬಲಿಗೆ ಜಯ ಅನ್ನೋದ್ರಲ್ಲಿ ತಪ್ಪೇನು ಅಂತ ಮೋದಿ ಜಬ್ ಕ್ಯಾನ್ಸಲ್ ಹೋ ಜಾತಾ ಹೈ ಡಸ್ ಇಟ್ ಬಿಕಮ್ ಈಸಿ ಫಾರ್ ಯುವರ್ ಪೊಲಿಟಿಕಲ್ ಆಪೋನೆಂಟ್ಸ್ ಟು ಪೇಂಟ್ ಯು ಆಸ್ ಆಂಟಿ ಮುಸ್ಲಿಂ ಮುಸ್ಲಿಂ ರಿಸರ್ವೇಶನ್ ಕೋ ಕ್ಯಾನ್ಸಲ್ ಸಮುದಾಯದ ಮತಗಳನ್ನ ಕಳ್ಕೊಳ್ಳೋ ಅಂತ ಒಂದು ಅಭದ್ರತೆ ಪ್ರಶ್ನೆ ಇರುತ್ತೆ ಮೋರ್ ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ ಟು ದ ಪಾಯಿಂಟ್ ವೆಲ್ಕಮ್ ಬ್ಯಾಕ್ ನಟರಾಜ್ ಸರ್ ನಿಮ್ಮನ್ನು ಕೇಳ್ತೀನಿ ಈಗ ನೋಡಿ 19 ಜನ ಗೆದ್ರು ಪಕ್ಷ ನಿರ್ಣಾಮಾನೇ ಆಗೋಯ್ತು ಅಂತ ಹೇಳಿ ನೀವು ಬಿಜೆಪಿಯವರು ಅನ್ಕೊಳ್ತಾ ಇದ್ದ ಸಂದರ್ಭದಲ್ಲೇನೆ ಸಿಂಗಲ್ ಹ್ಯಾಂಡೆಡ್ ಆಗಿ ಕುಮಾರಸ್ವಾಮಿ ಅವರು ಇವತ್ತು ನಿಮ್ಮ ಪಕ್ಷದಿಂದ ಗೆದ್ದು ಆಯ್ಕೆ ಆಗಿರುವ ಅಷ್ಟೂ ಜನ ಶಾಸಕರನ್ನು ನಡೆಸ್ತಾ ಇದ್ದಾರ ಅಂತ ಹೇಳಿ ಇಲ್ಲ ಈಗ ಅವರು ಕುಮಾರಸ್ವಾಮಿ ಅವ್ರದ್ದು ಯಾವಾಗಲೂ ನಾವು ಅಂದ್ಕೊಳ್ತೀವಿ ಒಂದು ಘನತೆ ವ್ಯಕ್ತಿಘನತೆ ಇದೆ ಅವ್ರು ಭಾಳ ಗೌರವಯುತವಾಗಿ ಮಾಡ್ತಾರೆ ಅಂತ ಬಟ್ ಈ ಒಂದು ತಿಂಗಳಲ್ಲಿ ಅವ್ರಿಗೆ ಯಾವ ಫ್ರಸ್ಟ್ರೇಷನ್ ಆಗಿದೆ ಯಾವ ರೀತಿಯಾಗಿ ಅವರು ಆಘಾತಕ್ಕೊಳಗಾಗಿದ್ದಾರೆ ಸೋಲ್ನಿಂದ ಅಥವಾ ಹತಾಶೆ ನಿರಾಶೆ ಎಷ್ಟು ಕಾಡ್ತಾ ಇದೆ ನಮ್ಗೆ ಆಶ್ಚರ್ಯ ಆಗಿದೆ ಅವ್ರ ಬಿಹೇವಿಯರ್ ನೋಡಿ ಇಷ್ಟು ಲೋ ಲೆವೆಲ್ಗೆ ಯಾವತ್ತೂ ಇಲ್ದವರಲ್ಲ ಕುಮಾರಸ್ವಾಮಿ ಅವರು ಭಾಳ ಲೋ ಲೆವೆಲ್ಗೆ ಇಳಿತಾ ಇದ್ದಾರೆ ಭಾಳ ಸಿ ಪೆನ್ ಡ್ರೈವ್ ತೋರಿಸೋದು ಸಿ ವರ್ಗಾವಣೆ ಸಹಜ ಅನ್ನೋದು ಅವ್ರಿಗೂ ಗೊತ್ತಿದೆ ಆದರೆ ನಾನಿಲ್ಲ ಅಂತೇಳಲ್ಲ ಆಡಿಯೋ ಇರ್ಬೋದ್ರೊಳಗೆ ಸುಮ್ಮನೆ ಪೆನ್ ಡ್ರೈವ್ ತೋರ್ಸೋಕ್ಕಾಗಲ್ಲ ಬಟ್ ಬಿಡಬೇಕದು ನಾನು ಹೇಳ್ತಿಲ್ಲ ಬ್ಲ್ಯಾಕ್ ಮೇಲ್ ಮಾಡೋದಲ್ಲ ಅದು ನಾವು ಬಿಟ್ಬಿಡಿ ನಾವೇ ಹೇಳ್ತೀವಿ ಬಿಟ್ಬಿಡಿ ಯಾವ್ದಾದ್ರು ತಪ್ಪಿತಸ್ಥರಿದ್ದರೆ ಅದನ್ನ ನಾವು ಆಕ್ಷನ್ ತಗೊಂತೀವಿ ನಮ್ಮ ಸರ್ಕಾರ ಆ ಥರ ಏನು ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕಲ್ಲ ಆ ವಿಷಯದಲ್ಲಿ ತನಿಖೆ ಮಾಡ್ಸೋಣ ಆಕ್ಷನ್ ತಗೋಣ ಆದರೆ ನೀವು ಮಾಡ್ತಾ ಇರತಕ್ಕಂಥ ರೀತಿ ನೀತಿ ಸರಿಯಿಲ್ಲ ಯಾಕಂದ್ರೆ ನಾವು ನಮ್ಮ ಕಾನ್ಸಂಟ್ರೇಷನ್ ಫುಲ್ಲು ಯೋಜನೆಗಳಿತ್ತು ಪಂಚ ಗ್ಯಾರಂಟಿಗಳ ಮೇಲಿತ್ತು ಆದರೆ ಇವರು ಆ ದಿಕ್ಕು ತಪ್ಪಿಸ್ತಾ ಇದ್ದಾರಲ್ಲ ಸೊ ಈಗ ವಿರೋಧ ಪಕ್ಷದ ನಾಯಕ ಆಯ್ಕೆ ಆಗಿಲ್ಲ ನಾವು ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ ನಮ್ಮ ಯೋಜನೆಗಳನ್ನ ನಾವು ಇಂಪ್ಲಿಮೆಂಟ್ ಮಾಡೋಕೆ ಅದು ಪ್ರಯತ್ನ ಮಾಡ್ತಾ ಇದ್ದೀವಿ ಬಜೆಟ್ ಮಾಡಬೇಕಾಗಿದೆ ಬಜೆಟ್ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಜೊತೆಗೆ ಹೆಂಗೆ ಸಮನ್ವಯ ಮಾಡಬೇಕು ಅದು ಮಾಡ್ತಾ ಇದ್ದೀವಿ ಆ ಯೋಜನೆಗಳ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಒಟ್ಟಾಗಿ ಸೇರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಬಿ ಜೆ ಪಿನಲ್ಲಿ ನಾಯಕರುಗಳೇ ಇಲ್ಲ ಜೆ ಡಿ ಎಸ್ ನಾಯಕರ ನಾನು ತಗೊಂಡ್ಬಿಟ್ಟು ಅವ್ರೇನು ಮರ್ಜಿ ಆಗ್ಬಿಟ್ರೆ ಕುಮಾರಸ್ವಾಮಿ ಅವರೇ ವಿರೋಧ ಪಕ್ಷ ನಾಯಕ ಆಗ್ಬಿಡ್ತಾರೆ ರೇಖಾರದ ಪ್ರಶ್ನೆ ಪ್ರೆಸೆಂಟ್ ಟೆನ್ಸ್ ಬಂದಾಗ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿ ಆದ್ರೆ ಆದ್ರೆ ಅವ್ರದ್ದು ತುಂಬಾ ಹತಾಶೆಯ ಬಿಹೇವಿಯರ್ ಆಗಿದೆ ಈ ತರ ಬಿಹೇವಿಯರ್ ನೋಡಿರ್ಲಿಲ್ಲ ಸರಿ ನಟರಾಜ್ ಸರ್ ಹತಾಶೆಯಿಂದ ಹೇಳಿದ್ರು ಆರೋಪನ ಸಾಕ್ಷಿಗಳನ್ನ ಇಟ್ಕೊಂಡು ಮಾಡಿದ್ರು ಬಿಟ್ರು ಬಟ್ ಅದರಿಂದ ಆಗ್ತಿರೋ ಪರಿಣಾಮದ ಬಗ್ಗೆ ಮಾತಾಡ್ತೀನಿ ಈಗ ಬಿ ಎಸ್ ಯಡಿಯೂರಪ್ಪನವರು ಹಾಗೆ ವಿಜಯೇಂದ್ರ ಅವರ ಸಂದರ್ಭದಲ್ಲಿ ಮಾತನಾಡಿದ್ ನಿಮಗೆ ಗೊತ್ತೇ ಇದೆ ಅದರಿಂದ ಅವರಿಗಾದ ಡ್ಯಾಮೇಜ್ ಎಷ್ಟು ಅನ್ನೋದನ್ನ ಈಗ ಮತ್ತೆ ವಿವರಿಸೋದು ಬೇಡ ಅಲ್ಲಿ ಡ್ಯಾಮೇಜ್ ಆಯ್ತು ಅಂದ್ರೆ ಇಲ್ಲಾಗಲ್ವಾ ಈಗ ಸಿದ್ದರಾಮಯ್ಯ ಅವರೇ ಹೇಳ್ಬಿಟ್ಟಿದ್ದಾರೆ ನನ್ನ ಕೊನೆ ಅವಧಿ ಇದು ಚುನಾವಣಾ ಪಾಲಿಟಿಕ್ಸ್ ನಲ್ಲಿ ಅಂತ ಹೇಳಿ ಹೀಗಿರೋ ಸಂದರ್ಭದಲ್ಲಿ ಇಷ್ಟು ದಿನ ಯಾವ ಸಿದ್ದರಾಮಯ್ಯ ಅವರು ಕುಟುಂಬವನ್ನ ರಾಜಕಾರಣವನ್ನ ಬೆರೆಸೋದಿಲ್ಲ ಅಂತ ಹೇಳಿ ಸೆಲ್ಫ್ ಪ್ರೊಕ್ಲಮೇಷನ್ ಮಾಡ್ಕೊಂಡಿದ್ರು ಅವ್ರಿಗೆ ಇಂತಹ ಸಂದರ್ಭದಲ್ಲಿ ಮಗಾನೇ ಡೈರೆಕ್ಟ್ ಆಗಿ ಈ ಟ್ರಾನ್ಸ್ಫರ್ ದಂಧೆಯಲ್ಲಿ ಇಳಿದಿದ್ದಾನೆ ಅನ್ನೋ ಆರೋಪ ಎರಡು ವಿಷಯ ಇದೆ ನಂಬರ್ ಒನ್ ಮಾನ್ಯ ಯಡಿಯೂರಪ್ಪನ ಮೇಲೆ ಆರೋಪ ಬಂದಾಗ ಆರೋಪ ಮಾಡಿದವರು ಯಾರು ಸುನೀಲ್ ಕುಮಾರ್ ಅನ್ನೋ ಶಾಸಕರು ಆರೋಪ ಮಾಡಿದರು ನಾವು ಯಡಿಯೂರಪ್ಪನವ್ರನ್ನ ಮೀಟ್ ಮಾಡಬೇಕಾದ್ರೆ ವಯಾ ವಿಜಯೇಂದ್ರ ಹೋಗಬೇಕಾಗಿದೆ ಇದು ನಮ್ಮ ಪರಿಸ್ಥಿತಿ ಬಂದಿದೆ ಅಂತ ಅವ್ರು ಹೇಳಿದ್ರು ರಾಮದಾಸ್ ಅದನ್ನೇ ಹೇಳಿದ್ದು ಯತ್ನಾಳವರು ಅದನ್ನೇ ಹೇಳಿದ್ದು ನಾವಲ್ಲ ಹೇಳಿದ್ರು ನಮ್ಮ ಪಕ್ಷದಲ್ಲಿ ಯಾರು ಹೇಳ್ತಿಲ್ಲ ಅಲ್ಲಿ ಅಲ್ಲಿತ್ತು ಅದು ರಿವೀಲ್ ಮಾಡಿದ್ರು ನಮ್ಮಲ್ಲಿ ಆ ರೀತಿಯ ಪ್ರಮೇಯ ಇಲ್ಲ ಮಾನ್ಯ ಯತೀಂದ್ರ ಅವರು ಮಾಜಿ ಶಾಸಕರು ಅವರು ಎಷ್ಟು ಅಧಿಕಾರಿಗಳು ಮೀಟ್ ಮಾಡೋದು ಅಷ್ಟೇ ಮಾಡ್ತಾರೆ ಹೊರತು ಅವರು ವರುಣ ಕ್ಷೇತ್ರ ಕೆಲಸ ನೋಡ್ಕೊತಾ ಇದ್ದಾರೆ ಮೈಸೂರಲ್ಲಿ ಕೆಲಸ ನೋಡ್ಕೊತಾ ಇದ್ದಾರೆ ಬಿಟ್ಟರೆ ಈ ರೀತಿಯಾಗಿ ಯಾರ ಮೇಲೂ ಯಾರೋ ಆರೋಪ ಮಾಡ್ಕೊಳ್ಳೋವಂಥ ಕೆಲಸಕ್ಕೆ ಅವರಂತೂ ಯಾವುದೇ ಕಾರಣಕ್ಕೆ ಎಲ್ಲೂ ಹೋಗಿಲ್ಲ ಹೋಗೋದು ಇಲ್ಲ ಆಮೇಲೆ ಒಬ್ಬ ಮುಖ್ಯಮಂತ್ರಿಯ ಮಕ್ಕಳು ಇದ್ದಾರೆ ಅಂತ ಹೇಳಿದ ತಕ್ಷಣ ಮಗ ಇನ್ನೊಂದು ಏನೋ ದಂಧೆ ಮಾಡ್ತಾನೆ ಅನ್ನೋದು ಹಾಸ್ಯಾಸ್ಪದ ಆಗುತ್ತೆ ಈಗ ನಿಖಿಲ್ ಅವ್ರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ರ ನಿಖಿಲ್ ಸರ್ವಿಸ್ ಟ್ಯಾಕ್ಸ್ ಅಂತ ಇತ್ತ ಇಲ್ಲ ಅನಿತಕ್ಕ ಸರ್ವಿಸ್ ಟ್ಯಾಕ್ಸ್ ಅಂತ ಇತ್ತ ಕುಮಾರಸ್ವಾಮಿ ಸರ್ವಿಸ್ ಟ್ಯಾಕ್ಸ್ ಅಂತ ಇತ್ತ ಅವರೆಲ್ಲ ಹಂಗೆ ಮಾಡ್ತಾ ಇದ್ರ ಒಬ್ಬ ಮುಖ್ಯಮಂತ್ರಿ ಆಗಿದ ತಕ್ಷಣ ಅವ್ರ ಕುಟುಂಬದಲ್ಲ ಬಂದ್ಬಿಟ್ಟು ಏನೋ ಒಂದು ಸರ್ವಿಸ್ ಟ್ಯಾಕ್ಸ್ ಮಾಡ್ಬಿಡ್ತಾರೆ ದಂಧೆ ಮಾಡ್ಬಿಡ್ತಾರೆ ಅಂತ ಹೇಳೋದು ಹಾಸ್ಯಾಸ್ಪದ ಆಗೋದಿಲ್ವಾ ಸಿ ಸಾಕ್ಷಿ ಇದ್ರೆ ಖಂಡಿತವಾಗಿ ಕೂಡ ನಾವು ಕ್ರಮ ತಗೋಬೇಕು ಕುಮಾರಸ್ವಾಮಿ ಡ್ಯಾಮೇಜ್ ಆಗ್ತಾ ಇದೆ ಕುಮಾರಸ್ವಾಮಿ ಏನ್ ಜನ ಹೇಳ್ತಾ ಇದಾರೆ ಏನ್ರಿ ಇಷ್ಟೊಂದು ಹತಾಶ ಆಗ್ಬಿಟ್ಟವ್ರೆ ಇಷ್ಟೊಂದು ಫ್ರಸ್ಟ್ರೇಷನ್ ಆಗ್ಬಿಟ್ಟವ್ರೆ ಈ ರೀತಿ ಲೋ ಲೆವೆಲ್ ಬಿಟ್ಟವ್ರೆ ಸಮರದಿಂದ ಆಕ್ಚುಯಲ್ ಸಮರಕ್ಕೆ ಬರೋಣ ನಾಳೆ ಬಜೆಟ್ ಒಂದ್ ಕಡೆ ಗ್ಯಾರಂಟಿ ಅಂತ ಹೇಳಿ ಬಂದ್ರು ಎಷ್ಟು ಮಟ್ಟಿಗೆ ಅನುಷ್ಠಾನ ಆಗಿದೆ ಅದನ್ನ ಅವರು ಎಕ್ಸ್ಪ್ಲೈನ್ ಮಾಡ್ಲಿ ಬಿಜೆಪಿಯ ನಿಲುವೇನು ಮೇಡಮ್ ನಾಳೆ ಬಜೆಟ್ ಗ್ಯಾರಂಟಿ ಮಳೆ ಬರ ಇದೆಲ್ಲದರ ಬಗ್ಗೆ ಪ್ರಶ್ನೆ ಮಾಡ್ಲಿಕ್ಕೆ ಈಗಲೂ ಕೂಡ ವಿರೋಧ ಪಕ್ಷದ ನಾಯಕ ಇಲ್ಲ ಹೇಗ್ ನಿರೀಕ್ಷೆ ಮಾಡಬೇಕು ರಾಜ್ಯದ ಜನ ಅಂತ ಹೇಳಿ ಈ ಸಮರ ಶ್ಯಾಡೋ ಇಂದ ಆಕ್ಚುಯಲ್ ಸಮರದ ಸ್ವರೂಪವನ್ನ ಪಡೆದುಕೊಳ್ಳೋದು ಯಾವಾಗ ಅಂತ ಸ್ಮಿತಾ ಆಗ್ಬೇಕಿತ್ತು ಒಂದು ವಿನೂತನ ಸರ್ಕಾರ ಇದು ಮತ್ತೆ ನಮ್ಮಲ್ಲಿ ಪಾರ್ಟಿಯ ಸೈದ್ಧಾಂತಿಕ ಇದರಲ್ಲಿ ಪ್ರತಿಯೊಬ್ಬ ಶಾಸಕರು ಸದನದಲ್ಲಿ
ಆ ಒಂದು ಪ್ರಜ್ಞಾವಂತಿಕೆಯನ್ನ ಮತ್ತು ಜವಾಬ್ದಾರಿಯನ್ನ ಮತ್ತು ಸೂಕ್ಷ್ಮತೆಯನ್ನ ವಿಚಾರಗಳು ಯಾವುದೇ ಬಂದರೂ ಸರ್ಕಾರದ ತಪ್ಪು ಒಪ್ಪುಗಳನ್ನ ಅಥವಾ ನೀತಿ ನಿಲುವಳಿಗಳನ್ನ ಪ್ರಶ್ನೆ ಮಾಡುವಂತ ಪ್ರಜ್ಞೆಯನ್ನ ನಮ್ಮ ಪಾರ್ಟಿ ನಮಗೆ ಕೊಟ್ಟಿದೆ. ಹೌದು, ಇದು ನಮ್ಮ ಪಾರ್ಟಿಯ ಸುಪ್ರೀಂ ಒಂದು ಜವಾಬ್ದಾರಿ. ನಾನು ಮೊದಲೇ ಹೇಳಿದೆ, ನಮ್ಮ ಪಾರ್ಟಿನಲ್ಲಿ ಎಲ್ಲರಿಗೂ ಸುಲಭ ಇಲ್ಲ, ಯಾಕಂದ್ರೆ ಇದ್ದವ್ರಿಗೆ ಕೊಟ್ಬಿಡೋದು ಸುಲಭ. ನಮ್ಮಲ್ಲಿ ನೋಡ್ತಾ ಇದ್ದಾರೆ, ಎಲ್ಲರಿಗೂ ಅವಕಾಶ ಮಾಡಿಕೊಡ್ಬೇಕು, ಮತ್ತೆ ಪಕ್ಷಕ್ಕೂ ಹೆಲ್ಪ್ ಆಗಬೇಕು, ಮತ್ತೆ ವಿಚಾರಧಾರೆಗಳನ್ನು ಮಂಡಿಸ್ಬೇಕು, ಆ ಸ್ಥಾನಕ್ಕೂ ಶೋಭೆ ಬರಬೇಕು, ಪ್ರಾದೇಶಿಕ ಹೀಗೆ ಅನೇಕ ಫ್ಯಾಕ್ಟರ್ಸ್ ಇದೆ. ನಾನು ಅದ್ರ ಬಗ್ಗೆ ಸಮಯ ಆಗ್ತಾ ಇದೆ, ಆಗತ್ತೆ, ಎಷ್ಟು ಸಮಯ ಅಂತ ಗೊತ್ತಿಲ್ಲ, ಆಗತ್ತೆ, ಒಟ್ಟಾರೆ ಅದೇನು ದೊಡ್ಡ ಸಮಸ್ಯೆ ಆಗಲ್ಲ. ಯಾವ ಕಾಳಜಿಯಿಂದ ಕೇಳಿದೆ ಅಂತಂದ್ರೆ, ಈಗ ಸರ್ಕಾರ ತಪ್ಪು ಹೆಜ್ಜೆ ಇಡ್ತಿದೆ ಅನ್ನೋ ಆತಂಕ ಜನರಲ್ಲಿ ಮೂಡಿಸೋ ಪ್ರಯತ್ನ ಆಗ್ತಿರೋ ಸಂದರ್ಭದಲ್ಲಿ ಅದನ್ನ ಸರಿ ದಾರಿಗೆ ತರೋ ಪ್ರಯತ್ನ ವಿರೋಧ ಪಕ್ಷದಿಂದ ಆಗ್ಲಿ ಅನ್ನೋ ಸಹಜ ನಿರೀಕ್ಷೆ. ಈಗಾಗಲೇ ನೋಡಿ, ಮಾಜಿ ಮಂತ್ರಿಗಳಾದಂತ ಕೋಟ ಶ್ರೀನಿವಾಸ ಪೂಜಾರಿ ಅವರು, ಹಿಂದೆ ಪ್ರತಿಪಕ್ಷದ ನಾಯಕರು ಆಗಿದ್ದಂತ ಹಿರಿಯರಿದ್ದಾರೆ, ಹಾಗೆ ನಮ್ಮ ಚೀಫ್ ವಿಪ್ ಇದ್ದಾರೆ ಆಗಿದ್ದಂತ ನಮ್ಮ ನಾರಾಯಣ ಸ್ವಾಮಿ ಅವರಿದ್ದಾರೆ, ನಾನೊಂದು ಎಕ್ಸ್ ಎಂ ಪಿ ಆಗಿ ಒಂದು ಸ್ವಲ್ಪ ಅನುಭವ ಇರತಕ್ಕಂಥ ನಾನಿದ್ದೆ, ಬೇಕಾದಷ್ಟು ಜನ ಹಿರಿಯರು ಇದ್ದಾರೆ ನಮ್ಮ ಹೌಸ್ ಅಲ್ಲಿ. ಅದೇನು ತೊಂದರೆ ಇಲ್ಲ. ಮತ್ತೆ ನಮಗೇನು ಆ ರೀತಿ ಕಾಂಗ್ರೆಸ್ ಮಾಡಿಬಿಟ್ಟಿದೆ ಇಲ್ಲ, ಆ ಥರ ಸ್ಯಾಡಿಸ್ಟಿಕ್ ಮನೋಭಾವ ಅಲ್ಲ. ನಮ್ದೇನಂದ್ರೆ, ಒಂದು ದೊಡ್ಡ ಜನಪ್ರಿಯ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ, ಇವ್ರಿಗೆ ಇಷ್ಟು ಬಹುಮತ ಬರುತ್ತೆ ಅನ್ನುವ ನಂಬಿಕೆ ಇದ್ದಿದ್ರೆ ಅವ್ರು ಈ ರೀತಿ ಕೊಡ್ತಿರ್ಲಿಲ್ಲ. ಇವತ್ತು ಅರಾಜಕತೆ ಉಂಟಾಗ್ತಾ ಇದೆ, ಜನಗಳಲ್ಲಿ ಹತಾಶೆ ಉಂಟಾಗ್ತಾ ಇದೆ, ಲಾಲೆಸ್ನೆಸ್ ಉಂಟಾಗತ್ತೆ. ಪ್ರತಿಪಕ್ಷವಾಗಿ ಅದನ್ನ ಅವ್ರ ಗಮನಕ್ಕೆ ತರ್ತಕ್ಕಂಥದ್ದು, ಸರಿಪಡಿಸ್ತಕ್ಕಂಥದ್ದು ವಿತ್ ಪಾಸಿಟಿವ್, ನಮ್ದೇನಂದ್ರೆ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್, ನಾಟ್ ಡಿಸ್ಟ್ರಕ್ಟಿವ್. ಆ ವಿಕೃತ ಮನಸ್ಸು ಸಿಎಂ ಬಂದಿದ್ರು, ಡಿಸಿಎಂ ಇದ್ರು, ಆಯ್ತು, ಅದಕ್ಕೆ ಕೇಳಿದೆ ತೇಜಸ್ವಿನಿ ಮೇಡಮ್, ಗ್ಯಾರಂಟಿ ಗಲಾಟೆಯಿಂದಲೇ ಪ್ರಾರಂಭವಾಯಿತು ಯಡಿಯೂರಪ್ಪನವರ ಹೋರಾಟ. ಬಟ್ ಎಲ್ಲೋ ಡಿವಿಯೇಟ್ ಆಗ್ಬಿಡ್ತಲ್ಲ, ಕುಮಾರಸ್ವಾಮಿ ಅವ್ರು ಯಾವಾಗ ಈ ರೀತಿ ಅಲಿಗೇಷನ್ ಮಾಡಿದ್ರು, ಮತ್ತೆ ಟ್ರ್ಯಾಕ್ ಗೆ ಯಾವಾಗ ವಾಪಸ್ಸು ಅನ್ನೋ ಪ್ರಶ್ನೆ. ಬಿಎಸ್ವೈ ಇಸ್ ಅವರ್ ಸುಪ್ರೀಂ ಲೀಡರ್, ಬೊಮ್ಮಾಯಿ ಅವರು ನಮ್ಮ ಲೀಡರು, ಯತ್ನಾಳ್ ನಮ್ಮ ಲೀಡರು, ನಮ್ಗೆ ಪಾರ್ಟಿ ಗೈಡ್ ಮಾಡುತ್ತೆ. ನಮ್ಮ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಇದ್ದಾರೆ, ಯಾರಾದ್ರೂ ಆ ಸ್ಥಾನದಲ್ಲಿ ಕೂತ್ಕೊಳ್ಳಿ, ಪಾರ್ಟಿ ವಿಲ್ ಗೈಡರ್ಸ್, ವಿ ಆರ್ ಆಲ್ ಕೇಡರ್ಸ್. ಬಟ್ ಪ್ರತಿಯೊಬ್ಬರು ಕಣ್ಣು ಕಿವಿಗಳಾಗಿ, ಒಟ್ಟು ಸರ್ಕಾರ ಏನ್ ತಪ್ಪು ಮಾಡುತ್ತೆ ನಮಗ್ ಗೊತ್ತಿದೆ, ಅವ್ರಿಗೆ ಬಹುಮತ ಕೊಟ್ಟಿದ್ದಾರೆ, ನಾವ್ ಅದನ್ನ ಗೌರವಿಸ್ಬೇಕು. ಬಟ್ ಅಟ್ ದಿ ಸೇಮ್ ಟೈಮ್ ಅವ್ರು ತಪ್ಪು ಮಾಡಿದಾಗ ಜನಗಳಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅವ್ರು ಸರಿದಾರಿ ತರ್ಲಿಕ್ಕೆ. ಅಶ್ವಿನ್ ಅವರೇ, ಪ್ರಾದೇಶಿಕ ಪಕ್ಷ ಅಂತ ಇರೋದು ನಿಮ್ದೆ, ಈಗ ಇಬ್ಬರೂ ಕೂಡ ರಾಷ್ಟ್ರೀಯ ಪಕ್ಷಗಳು, ಸೊ ಜನರಿಗೆ ಸಹಜವಾಗಿ ಪ್ರಾದೇಶಿಕ ಮಟ್ಟದ ಸಮಸ್ಯೆಗಳನ್ನ ಸರ್ಕಾರದ ಗಮನಕ್ಕೆ ತರಲಿ ಅನ್ನೋ ಒಂದು ಸಹಜ ನಿರೀಕ್ಷೆ ಇರುತ್ತೆ. ಸೆಷನ್ ನಡೀತಾ ಇದೆ, ಚರ್ಚೆ ಮಾಡೋದು ಬಹಳಷ್ಟು, ನೀವು ಮಾಡ್ತಿರೋದು ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಅದ್ರ ಜೊತೆಗೆ ರೈತರ ಸಮಸ್ಯೆ ಬಗ್ಗೆ ಯಥೇಚ್ಛವಾಗಿ ಗಮನ ಕೊಡ್ತಾರೆ ಕುಮಾರಸ್ವಾಮಿ ಅವರು, ಹಾಗೆ ಅವ್ರ ಜೊತೆಲಿ ಇರೋ ಅವ್ರ ಬೆಂಬಲಿಗರು ಶಾಸಕರು ಅನ್ನೋ ನಿರೀಕ್ಷೆ. ಅದನ್ನ ಮರ್ತಿ ಎಲ್ಲೋ ಒಂದ್ ಕಡೆ ಈ ರೀತಿಯದ್ದೇ ಸಮರಗಳಾಗಿ ಹೋಗ್ಬಿಟ್ರೆ ಜನರ ಸಮಸ್ಯೆ ಬಗ್ಗೆ ಯಾವಾಗ ಗಮನ ಅಂತೇಳಿ. ರೈತರ ಸಮಸ್ಯೆ ಬಗ್ಗೆ ನಿನ್ನೆನೂ ಸದನದಲ್ಲಿ ಮಾತಾಡಿದ್ದಾರೆ, ಮತ್ತೆ ಒಬ್ಬರಿ ನಾನು ಹೇಳ್ತೀನಿ ಅಲ್ಲಲ್ಲ, ಅದಕ್ಕೆ ಹೇಳಿದೆ ನೋಡಿ, ನೀವು ಮಾತಾಡ್ತಿಲ್ಲ ಚರ್ಚೆ ಮಾಡ್ತಿಲ್ಲ ಅಂದಾಗ ಕೊಬ್ಬರಿ ಬೆಳೆಗಾರರಿಗೆ ಒಂದು ಸಹಾಯ ಧನ ಪ್ರೋತ್ಸಾಹ ಧನ ಕೊಡಿ ಅಂತ ನಿನ್ನೆನೂ ಚರ್ಚೆನಲ್ಲಿ ಮಾತಾಡಿದ್ದಾರೆ. ಒಬ್ಬ ಒಂದು ಪ್ರತಿಪಕ್ಷದ ಒಂದು ಸಾಮಾನ್ಯ ಸದಸ್ಯನಾಗಿ ಒಂದು ಆಡಳಿತ ಪಕ್ಷನ ಹೇಗೆ ಎದುರಿಸ್ಬೇಕು, ಅವ್ರೇನಾದ್ರೂ ಭ್ರಷ್ಟಾಚಾರದಲ್ಲಿ ತೊಡಗಿದ್ರೆ, ಯಾಕೆಂದ್ರೆ ಇವಾಗ ಆಡಳಿತ ಪಕ್ಷದ ವಕ್ತಾರರು ಹೇಳಿದ್ರು ಕುಮಾರಣ್ಣ ಪಕ್ಷ ವಿಸರ್ಜಿಸ್ಬಿಡ್ತೀವಿ ಅಂದ್ರೆ, ಹಾಗಲ್ಲ ಕುಮಾರಣ್ಣ ಹೇಳಿದ್ದು, ನಾಡಿನ ಜನತೆಗೆ ತಪ್ಪಾಗಿ ಹೋಗ್ಬಾರ್ದು, ನನಗೆ ಪೂರ್ಣ ಪ್ರಮಾಣದ ಅಧಿಕಾರ ಕೊಟ್ಟು ನನ್ನ ಪಂಚರತ್ನ ಯೋಜನೆಗಳು ನನ್ನ ಅವಧಿನಲ್ಲಿ 5 ವರ್ಷದ ಅವಧಿನಲ್ಲಿ ನಾನೇನಾದರೂ ಪರಿಪೂರ್ಣವಾಗಿ ನಿಮಗೆ ಕೊಡಲಿಕ್ಕಾಗಲಿಲ್ಲ ಅಂದರೆ ಅವಾಗ ನಾನು ಪಕ್ಷನ ವಿಸರ್ಜಿಸ್ತೀನಿ ಅಂತ ಹೇಳಿದರು. ಈಗ ಕುಮಾರಣ್ಣ ಅವ್ರಿಗೆ ನಮ್ಮ ಪಕ್ಷಕ್ಕೆ 9 ಸ್ಥಾನ ಕೊಟ್ಟಿದ್ದಾರೆ, ವಿರೋಧ ಪಕ್ಷ ಸ್ಥಾನದಲ್ಲಿ ಕೂರಿಸಿದ್ದಾರೆ. ಏನು ಕೂರಿಸಿದ್ದಾರೆ? ಕಾಂಗ್ರೆಸ್ ಕರೆಕ್ಟಾಗಿ ಕೆಲಸ ಮಾಡುತ್ತೋ, ಗ್ಯಾರಂಟಿ ಯೋಜನೆಗಳನ್ನ, ಹಸಿರು ಕ್ರಾಂತಿ ಅಂತ ಹೇಳ್ತಿದ್ದಾರೆ, ನಾಳೆ ಹೇಗೆ ಅಂತ ನೋಡೋಣ. ಶಿಕ್ಷಣಕ್ಕೆ ಹೇಗೆ ಒತ್ತು ಕೊಡ್ತಾರೆ, ಆರೋಗ್ಯಕ್ಕೆ ಹೇಗೆ ಒತ್ತು ಕೊಡ್ತಾರೆ, ನೀರಾವರಿಗೆ ವಿದ್ಯುತ್ಗೆ ಹೇಗೆ ಒತ್ತು ಕೊಡ್ತಾರೆ ಅಂತ ಕಾದು ನೋಡೋಣ. ಇದನ್ನೆಲ್ಲ ಇಟ್ಕೊಂಡು ಕುಮಾರಣ್ಣ ಅವ್ರನ್ನ ನಾವೇನಾದರೂ ಅವ್ರೇನಾದರೂ ಆರೋಪ ಮಾಡಿದಾಗ ಯಾರೋ ಒಬ್ಬರು ಆರೋಪ ಮಾಡಿದ್ರ ಥರ ನಾವು ಪರಿಗಣಿಸೋದು ಬೇಡ. 2 ಬಾರಿ ಮುಖ್ಯಮಂತ್ರಿ ಇದ್ದಾರೆ, ಅವ್ರು ಏನೋ ಒಂದು ಆರೋಪ ಮಾಡ್ತಿದ್ದಾರೆ ಅಂದರೆ ಅದರಲ್ಲಿ ಇದೆ ಅಂತಲೇ ನಾವು ಜನಗಳಿಗೆ ಗೊತ್ತಾಗಿದೆ. ಏನಕ್ಕೆ ಅಂದರೆ ನಾನು ಪದೇ ಪದೇ ಅದನ್ನು ನಾನು ಪುನರುಚಿಸೋಕ್ಕೆ ನಾನು ಇಷ್ಟಪಡಲ್ಲ, ಯಾಕೆಂದರೆ ತಡರಾತ್ರಿ ಚರ್ಚೆ ಮಾಡಿರೋದು ಒಂದೇ ಹುದ್ದೆ ಬಂದಿರೋದು ಅಧಿಕಾರಿಗಳದ್ದೇ. ಮೇಡಮ್, ಒಂದು ಚಿಕ್ಕದಾಗಿ ಹೇಳ್ತೀನಿ, ಪೊಲೀಸ್ ಇಲಾಖೆ ನಾವು ಯಾಕೆಂದ್ರೆ ತಿಳ್ಕೊಳ್ತೀವಿ, ಯಾಕೆಂದ್ರೆ ಪೊಲೀಸ್ ಇಲಾಖೆನಲ್ಲಿ ಯಾರೋ ಸಿಕ್ಕಿದ್ರು ನಾನು ವರ್ಗಾವಣೆಗೆ ನಾನು ಮಾಡಿಸ್ಕೊಡ್ತೀನಿ ಅಂದಾಗ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ನಾವೆಲ್ಲ ಯೋಚನೆ ಮಾಡ್ಬೇಕು. ಕುಮಾರಣ್ಣ ಅವ್ರು ಇವತ್ತು ಏನು ಅವ್ರ ಮನೆಗೆ ಕೆಲಸ ಮಾಡ್ತಿದ್ದಾರೆ, ಸಮಯ ಬಹಳ ಕಮ್ಮಿ ಇದೆ. ಇಷ್ಟೊತ್ತು ಆದ ಚರ್ಚೆಗಳಕ್ಕಿಂತ ಹೆಚ್ಚಾಗಿ ಚರ್ಚೆ ಆಗ್ಬೇಕಾಗಿರೋದು ನಾಳಿನ ಬಜೆಟ್, ಜನರ ನಿರೀಕ್ಷೆ, ಅದನ್ನ ಮ್ಯಾಚ್ ಮಾಡ್ಲಿಕ್ಕೆ ಇರೋ ಸಿದ್ಧತೆ. ಅಲ್ಲೂ ಕೂಡ ಶ್ಯಾಡೋ ಪಾಲಿಟಿಕ್ಸ್ ಅಥವಾ ಶ್ಯಾಡೋ ರೀತಿಯ ಪ್ರಯತ್ನಗಳೇ ಆಗ್ಬಿಡತ್ತಾ ಅಥವಾ ಜನರ ನಿರೀಕ್ಷೆ ಮ್ಯಾಚ್ ಆಗೋ ಬಜೆಟ್ ಆಗತ್ತಾ ಅಂತ ಹೇಳಿ. ಸಿದ್ದರಾಮಯ್ಯನವರ 14ನೇ ಬಜೆಟ್ ಕರ್ನಾಟಕದ
ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಆಗುವಂಥ ಬಜೆಟ್ ಆಗುತ್ತೆ. ಎಲ್ಲರಿಗೂ ಯಾಕಂದ್ರೆ ಯೋಜನೆ ಮತ್ತು ನಮ್ಮ ಪ್ರಣಾಳಿಕೆ ಇದೆಯಲ್ಲ ಅದಕ್ಕೆ ಪೂರಕವಾದ ಬಜೆಟ್ ಆಗುತ್ತೆ. ರೈತರಿಗೆ ಬಡವರಿಗೆ ಎಲ್ಲ ಆರೋಪಗಳಿಂದ ಕನ್ಫ್ಯೂಸ್ ಆಗಿರೋ ನಾಡಿನ ಜನತೆಗೆ ಒಂದು ಸಮಾಧಾನ ತರೋ ಬಜೆಟ್ನ ನಿರೀಕ್ಷೆ ಇಟ್ಕೊಳ್ಬೋದು ನಾವು. ಜನ ಇದು ನಿರೀಕ್ಷೆ ಇರ್ತಾರೆ, ಈ ಬಜೆಟ್ಗೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳು ಇಂಪ್ಲಿಮೆಂಟ್ ಆಗ್ತಾ ಇದೆ. ವಿಪಕ್ಷದವ್ರಿಗೆ ಸ್ವಲ್ಪ ಜವಾಬ್ದಾರಿಯನ್ನು ತೊಗೊಬೇಕು, ನಾಯಕರಾಗಬೇಕು, ವಿರೋಧ ಪಕ್ಷ ನಾಯಕರು ಬರಬೇಕು, ನಮಗೆ ಒಟ್ಟಾಗಿ ಕೆಲಸ ಮಾಡಬೇಕು. ರಾಜ್ಯದ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ ಮುಖ್ಯ. ಕೇಂದ್ರ ಸರ್ಕಾರದ ಮೇಲೆ ಯುದ್ಧ ಬೇರೆ ಮಾಡಬೇಕಾಗಿದೆ ನಾವು. ಸಂಘರ್ಷ ಯಾಕಂದ್ರೆ ಅಲ್ಲಿಂದ ಬರ್ತಾ ಇರೋ ಅನ್ಯಾಯ ನಾವು ನೋಡಬೇಕಾಗಲ್ವಲ್ಲ. ಅದ್ರ ಮೇಲೆ ಸಂಘರ್ಷ ಮಾಡಿ ಆದ್ರೂ ನಾವು ಇದೇ ನಿರೀಕ್ಷೆ ಆಶಾಭಾವನೆಯೊಂದಿಗೆ ಮೂರು ಜನಕ್ಕೂ ಕೂಡ ಧನ್ಯವಾದ. ಶಿವಕುಮಾರ್ ಸರ್ ಅವರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡ್ಲಿಕ್ಕೆ ಆಗ್ಲಿಲ್ಲ, ಕ್ಷಮೆ ಕೇಳ್ತಾ ಅವ್ರಿಗೂ ಕೂಡ ಧನ್ಯವಾದ. ಈ ಆರೋಪಗಳು ಕೇವಲ ಆರೋಪಗಳಾಗಿ ಉಳಿದೆ, ಎವಿಡೆನ್ಸ್ ಇದ್ರೆ ಆದಷ್ಟು ಬೇಗ ಹೊರಗೆ ಬಂದು ಯಾರು ತಪ್ಪಿತಸ್ಥರು ಅನ್ನೋದು ಜನರಿಗೂ ಕೂಡ ಗೊತ್ತಾಗ್ಲಿ, ಮತದಾರರು ಕನ್ಫ್ಯೂಸ್ಡ್ ಆಗಿ ಇರೋದು ಬೇಡ ಹೆಚ್ಚಿನ ಸಮಯ. ಇನ್ನು ಈ ಗೊಂದಲಗಳ ನಡುವೆ ಕಳೆದು ಹೋಗ್ತಾ ಇರುವ ಗ್ಯಾರಂಟಿ ಜೊತೆಗೆ ಮತ್ತೊಂದಷ್ಟು ಭರವಸೆಗಳಿಗೆ ಉತ್ತರ ಕೊಡೋ ಪ್ರಯತ್ನ ನಾಳಿನ ಬಜೆಟ್ನಲ್ಲಿ ಆಗ್ಲಿ ಅನ್ನೋ ಆಶಾಭಾವನೆ. ಇದರೊಂದಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಂಡು